ವೀಕ್ಷಕ ನಮಸ್ಕಾರ 2023 ರ ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ ಮೇತ್ತ ಕೋಟಿಂಗ್ ಮೇದ್ಮುರ ಕೌಂಟಿಂಗ್ ಕೆಲವೇ ದಿನಗಳು ಅಭ್ಯರ್ಥಿಗಳಿಗೆ ಪ್ರತಿ ಕ್ಷಣವೂ ಕೂಡ ಬಹಳ ಇಂಪಾರ್ಟೆಂಟ್ ಇಂತಹ ಕ್ರೂಷಿಯಲ್ ಟೈಮ್ ಅಲ್ಲಿ ನನ್ನ ಜೊತೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜೈರಾಮ್ ನನ್ನ ಜೊತೆ ಸಂದರ್ಶಕ ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಖಾತೆ ತೆರೆಯುತ್ತೆ ಅದರ ಖಾತೆ ಮೊದಲ ನಂಬರ್ ಅದು ಮಂಡ್ಯ ಕ್ಷೇತ್ರ ಆಗಿರುತ್ತೆ ಅಂತ ಬೆಂಗಳೂರಿಂದ ಡೆಲ್ಲಿವರೆಗೂ ನಾಯಕರು ವಿಶ್ವಾಸ ಇಟ್ಕೊಂಡವರೆ ಅಷ್ಟರ ಮಟ್ಟಿಗೆ ವಿಶ್ವಾಸ ಇಡಲಿಕ್ಕೆ ಕಾರಣ ಏನು ಅಶೋಕ್ ಜೈರಾಮ್ ಅವರ ಮೇಲೆ ಅಶೋಕ್ ಜೈರಾಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗನ್ಸುತ್ತೆ ಈ ಕಳೆದ ಒಂದು ವರ್ಷದಿಂದ ನಡೆದಂಥ ಸಂಘಟನೆ ನಮಗೆ ದೊರೆತಂಥ ಮಾರ್ಗದರ್ಶನ ಜೊತೆಗೆ ಈ ಕೇಂದ್ರದಿಂದ ಹೆಚ್ಚಾಗಿ ಮಂಡ್ಯದ ಹೆಡ್ ಕ್ವಾರ್ಟರ್ ಅಂತೇಳಿ ಮಂಡ್ಯ ಜಿಲ್ಲೆ ಹೆಡ್ ಕ್ವಾರ್ಟರ್ ಅಂತೇಳಿ ಮಂಡ್ಯ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಕೊಟ್ಟಂಥ ಗಮನ ಇವೆಲ್ಲವೂ ಏನಂತೇಳಿದ್ರೆ ಜನರಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಏನಂತೇಳಿದ್ರೆ ಮಂಡ್ಯದಕ್ಕೆ ಮಂಡ್ಯನ ಹೆಚ್ಚಿನ ರೀತಿಯಲ್ಲಿ ಕೇಂದ್ರ ಸರ್ಕಾರ ಗಮನಿಸ್ತಾ ಇದೆ ವಿಶೇಷವಾದಂಥ ಒಂದು ಏನು ಅಭಿವೃದ್ಧಿಯ ಪ್ಯಾಕೇಜ್ಗಳು ಮಂಡ್ಯಕ್ಕೆ ಬರಲಿದೆ ಮಂಡ್ಯಕ್ಕೆ ಹೊಸ ಹೊಸ ಯೋಜನೆಗಳು ಬರಲಿದೆ ಅಂತೇಳಿ ಜನರು ಕೂಡ ಭಾಳ ನಿರೀಕ್ಷೆಯಿಂದ ಇದ್ದಾರೆ ಒಂದು ರೀತಿಯಲ್ಲಿ ಭಾಳ ಹಳೆಯ ಎರಡು ಪಾರ್ಟಿಗಳನ್ನ ನೋಡಿ 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 ಭಾಳ ಬೇಸತ್ತಿರುವಂಥ ಪರಿಸ್ಥಿತಿ ಕೂಡ ಇದೆ ಜನರಲ್ಲಿ ಅದೆಲ್ಲವನ್ನು ನೋಡ್ತು ಅಂತೇಳಿದ್ರೆ ಒಂದು ಪೂರಕವಾದ ವಾತಾವರಣ ಸೃಷ್ಟಿಯಾಗಿದೆ ಮತ್ತು ನಮ್ಮ ಪರಿಶ್ರಮನೂ ಕೂಡ ಈ ಕಳೆದ ಒಂದು 8 ತಿಂಗಳಿಂದ ಪಕ್ಷ ಸಂಘಟನೆ ವಿಚಾರವಾಗಿ ಎಲ್ಲದ ವಿಚಾರವಾಗಿ ಭಾಳ ಒಂದು ರೀತಿಯ ಪೂರಕವಾದ ವಾತಾವರಣ ಸೃಷ್ಟಿಯಾಗಿದೆ ಅಂತೇಳಿ ನಾನಂತೂ ಭಾವಿಸ್ತೇನೆ ನಾನು ಮತ್ತೊಂದು ವಿಷಯ ನಾನು ನಿನ್ನೆ ಅಷ್ಟೇ ಸಂಸದೆಯವ್ರನ್ನ ಸಂದರ್ಶನ ಮಾಡ್ತಿದ್ದೆ ಸುಮಲತಾ ಅವ್ರನ್ನ ಅವರು ಅಷ್ಟೇ ಹೇಳ್ತಾರೆ ಎಸ್ ಶಿವ ಗ್ಯಾರಂಟಿ ನಮ್ಮ ಖಾತೆ ಬಿಜೆಪಿ ಖಾತೆ ತೆರೆಯುತ್ತೆ ಅವರು ಕೂಡ ಬಿಜೆಪಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಎಷ್ಟರ ಮಟ್ಟಿಗೆ ಸಂಸದೆ ಸುಮಲತಾ ಅವ್ರದ್ದು ಕೂಡ ಸಪೋರ್ಟ್ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಖಂಡಿತವಾಗಲೂ ಭಾಳ ಅನುಕೂಲ ಆಗ್ತದೆ ಯಾಕೆಂತೇಳಿದ್ರೆ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಇವತ್ತು ಪ್ರತಿ ಹಳ್ಳಿನಲ್ಲೂ ಅವ್ರದ್ದೇ ಆದಂಥ ಒಂದು ವರ್ಗ ಇದೆ ಅಭಿಮಾನಿಗಳ ಒಂದು ಬಳಗ ಇದೆ ಅವೆಲ್ಲವೂ ಕೂಡ ಅನ್ಕಂಡೀಷ್ನಲ್ ಆಗಿ ನಮಗೆ ಸಪೋರ್ಟ್ನ ಕೊಡ್ತಾ ಇರುವಂಥದ್ದು ಯಾವುದೇ ಒಂದು ರಾಜಕೀಯ ಲೆಕ್ಕಾಚಾರ ಲಾಭವನ್ನು ನಿರೀಕ್ಷೆ ಮಾಡ್ದೇನೆ ಅವರು ಯಾವತ್ತೂ ಸುಮಲತಾ ಅಂಬರೀಷ್ ಅವರು ನಮಗೆ ಬೆಂಬಲವನ್ನು ಘೋಷಣೆ ಮಾಡಿದ್ರು ಅವರ ಸಂಪೂರ್ಣ ಅಂಬರೀಷ್ ಅಭಿಮಾನಿಗಳು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಹೋಬಳಿ ಮಟ್ಟದಲ್ಲಿ ಮತ್ತು ಅದು ಒಂದು ರೀತಿಯಲ್ಲಿ ಸಂಘಟನೆ ಕೂಡ ಆಗಿದೆ ಅದು ನಮ್ಮ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಬಳಗ ನಮ್ಮ ಬೇಲೂರು ಸೋಮಶೇಖರ್ ಅವರು ಏನು ಹೆಡ್ ಮಾಡ್ತಾ ಇದ್ದಾರೆ ಅದನ್ನು ಒಂದು ರೀತಿಯ ಸಂಘಟನೆ ಕೂಡ ಅದು ಅವು ನಮಗೆ ಒಂದು ರೀತಿಯ ಕಾರ್ಯಕರ್ತರ ಪಡೆಯನ್ನೇ ಕೊಟ್ಟಿದೆ ನಮ್ಮ ರೂರಲ್ ಭಾಗದಲ್ಲಿ ಎಸ್ಪೆಷಲಿ ಸೊ ಇವೆಲ್ಲವೂ ಭಾಳ ಪ್ಲಸ್ ಆಗ್ತವೆ ನಮಗೆ ನೀವಾಗಲೇ ರಾಜಕಾರಣದ ಮೂರು ಚುನಾವಣೆ ಹಿಂದೆ ಹೋಗೋದಾದರೆ 2008 ಕೂಡ ಬಿಜೆಪಿ ರನ್ನರ್ ಅಪ್ ವಿದ್ಯಾ ನಾಗೇಂದ್ರ ಅವರು ಇಲ್ಲಿ ಹೌದು 2018 ಚುನಾವಣೆಯಲ್ಲೂ ಕೂಡ ಬಿಜೆಪಿ 33,000 ಮತಗಳನ್ನ ಪಡ್ಕೊಂಡಿತ್ತು ಚಂದ್ರಾಲ್ ಶಿವಣ್ಣ ಅವರು ಸೊ ಅದೆಲ್ಲವನ್ನು ಕೂಡ ಕಂಪೇರ್ ಮಾಡಿದ್ರೆ ಭಾಳಷ್ಟು ನಾಯಕರು ಹೇಳ್ತಾರೆ ಶಿವು ವಿದ್ಯಾ ನಾಗೇಂದ್ರ ಅವ್ರು ನಿಂತಾಗಲೇ ಬಿಜೆಪಿ 36,000 ಚಂದ್ರಾಲ್ ಶಿವಣ್ಣ ಅವ್ರಿಗೆ 33,000 ಮತ ಬಿದ್ದಿತ್ತು ಈಗ ಅಶೋಕ್ ಜೈರಾಮ್ ಅವರು ಹಾಗೆ ಸಂಸದೆ ಸುಮಲತಾ ಅವರು ಮತ್ತೆ ಜೊತೆಗೆ ಬಿಜೆಪಿ ನರೇಂದ್ರ ಮೋದಿ ಅನ್ನೋ ಕಾರಣಕ್ಕೆ ಬಿಜೆಪಿ ಅವ್ರ ಮತ ಶುರುವಾಗಿದೆ 50,000 ಮೇಲೆ ದಿಗ್ವಿಜಯ ಫಿಕ್ಸ್ ಅಂತ ಸೊ ಇವೆಲ್ಲ ಈ ಕ್ಯಾಸ್ಟ್ ಈ ಥರ ಈಕ್ವೇಷನ್ಸ್ ವರ್ಕೌಟ್ ಆಗುತ್ತೆ ಅನ್ಸುತ್ತೆ ತಮಗೆ ಒಂದು ಭಾಳ ದೊಡ್ಡ ಡಿಫ್ರೆನ್ಸ್ ಏನಂತೇಳಿದ್ರೆ 2008 2018 ಮತ್ತು 2013 ಈ ಎಲೆಕ್ಷನ್ಗಳ ಮಧ್ಯದಲ್ಲಿ ವಿದ್ಯಾ ನಾಗೇಂದ್ರ ಅವರು ಮತ್ತು ಚಂಗಾಲ್ ಶಿವಣ್ಣ ಅವರು ಕ್ಯಾಂಡಿಡೇಟ್ ಆದಂಥ ಸಂದರ್ಭದಲ್ಲಿ ಅವರು ಕೊನೆ ಕ್ಷಣದಲ್ಲಿ ಬಿ ಜೆ ಪಿಗೆ ಶಿಫ್ಟ್ ಆಗಿ ಕ್ಯಾಂಡಿಡೇಟ್ ಆದಂಥವರು ಭಾಳ ದೊಡ್ಡ ಮಟ್ಟದ ದೊಡ್ಡ ಇದು ಮತವನ್ನು ಪಡೆದಂಥವ್ರು ವಿದ್ಯಾ ನಾಗೇಂದ್ರ ಅವರು 37,000 ಚಿಲ್ಲರೆ ಹತ್ತತ್ರ 38,000 ಚಂದ್ಗಾಲ್ ಶಿವಣ್ಣವರವರು 32,000 ಇವೆಲ್ಲವೂ ಗಣನೀಯವಾದಂಥ ಮತ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಆದರೆ ಇವತ್ತು ಡಿಫ್ರೆನ್ಸ್ ಏನು ಅಂತೇಳಿದ್ರೆ ಈ ಬಾರಿ ಒಂದು ವರ್ಷದಿಂದ ಚುನಾವಣೆ ಎದುರಿಸೋದಕ್ಕೆ ಅನ್ನೋ ರೀತಿಯಲ್ಲೇ ನಮಗೆ ಪೂರಕವಾದಂಥ ತಯಾರಿ ಬೂತ್ ಮಟ್ಟದ ಏನು ಸಮಿತಿಗಳು ಮತ್ತು ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಇಲ್ಲ ಅಭ್ಯರ್ಥಿಗಳು ಕೂಡ ಇಂಥವರು ಅನ್ನೋ ಒಂದು ಫಿಕ್ಸ್ ಆಗುವಂಥ ವಾತಾವರಣ ಸ್ಪಷ್ಟತೆ ಅತ್ಯಂತ ಸ್ಪಷ್ಟತೆಯಿಂದ ಒಂದು ಸಂಘಟನೆ ಕೂಡ ಪ್ರತಿ ಹಂತದಲ್ಲಿ ಆದಂಥದ್ದು ಮತ್ತು ಚುನಾವಣೆ ಎದುರಿಸೋಕ್ಕೆ ಅನ್ನೋ ರೀತಿಯಲ್ಲೇ ಅಮಿತ್ ಶಾ ಅವರು ಮಂಡ್ಯಕ್ಕೆ ಬಂದೋಗಿದ್ದು ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬಂದೋಗಿದ್ದು ಈ ರಾಜ್ಯ ನಾಯಕರುಗಳು ಬಂದು ಒತ್ತು ಕೊಡ್ತಾ ಇದ್ದಂಥದ್ದು ಬಿ ಎಲ್ ಸಂತೋಷ್ ಅವರು ಕೂಡ ನಮ್ಮ ಎಲ್ಲ ಸಂಘಟನೆಯನ್ನು ಕುರಿತು ಒಂದು ಸಭೆಯನ್ನು ಕರೆದಿದ್ದು ಇವೆಲ್ಲವೂ ನೋಡ್ತು ಅಂತೇಳಿದ್ರೆ ಚುನಾವಣಾ ತಯಾರಿ ಅಂತೇಳಿ ಈ ಬಾರಿ ಆಗಿರುವಂಥದ್ದು ಕಳೆದ ಎರಡು ಬಾರಿಗಿಂತ ಆಗಿರಲಿಲ್ಲ ಸೊ ಅದರಿಂದ
ಒಂದು ರೀತಿಯಲ್ಲಿ ನಮ್ಮ ಪಡೆ ಸಿದ್ಧವಾಗಿದೆ ಈ ಚುನಾವಣೆಗೆ ಲಾಸ್ಟ್ ಮಿನಿಟ್ ಒಂದರ ಕೆಯಾಸ್ ಮೂಡಿಲ್ಲ ಇವತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಾವು ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆಗೋಕ್ಕಿಂತ ಮುನ್ನ ಏಪ್ರಿಲ್ 11 ಕ್ಕೆ ನಮ್ಮ ಅಧಿಕೃತ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದ್ದು ಅದಕ್ಕಿಂತ ಮುನ್ನವೇ ನಾನು ಈ ಕ್ಷೇತ್ರದಾದ್ಯಂತ ಒಂದು ರೌಂಡ್ ಒಂದು ಸುತ್ತಿನ ಒಂದು ಪ್ರವಾಸವನ್ನ ಪ್ರತಿ ನಮ್ಮ 187 ಹಳ್ಳಿಗಳಿಗೂ ತೆರಳಿ ಪ್ರತಿ ಹಳ್ಳಿಗೂ ತೆರಳಿ ಒಂದು ಪ್ರಚಾರವನ್ನ ಮಾಡಿದ್ದು ನಮ್ಮ 35 ವಾರ್ಡ್ಗಳಲ್ಲೂ ಪ್ರಚಾರವನ್ನ ಮಾಡಿದ್ದು ಇವೆಲ್ಲವೂ ಏನಂತ ಹೇಳಿದ್ರೆ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಮೂಡಿಸ್ತೇನೆ ಒಂದು ರೀತಿಯ ಸ್ಪಷ್ಟತೆಯನ್ನ ಕೊಡ್ತು ಅಂತ ಹೇಳಿದ್ರೆ ಈ ಬಾರಿ ಬಹುತೇಕ ಅಶೋಕ್ ಜಯರಾಮ್ರವರು ಕ್ಯಾಂಡಿಡೇಟ್ ಆಗ್ತಾರೆ ಮತ್ತೊಂದು ಸನ್ನಿವೇಶ ಅಂತಂದ್ರೆ ಬಿಜೆಪಿ ಅಲ್ಲಿ ಒಗ್ಗಟ್ಟಿನ ಬಲ ಜೆಡಿಎಸ್ ಕಾಂಗ್ರೆಸ್ ಅಲ್ಲಿ ಬಂಡಾಯ ಗೊಂದಲ ಇವೆಲ್ಲವೂ ಕೂಡ ಅನುಕೂಲ ಆಗ್ತಿದೆಯಾ ಅಂತ ಅವರಿಬ್ಬರು ಪ್ರಬಲ ಪಕ್ಷಗಳಾಗಿ ಹೊರಹೊಮ್ಮಿದ್ರು ಈ ಕ್ಷೇತ್ರದಲ್ಲಿ ಹೌದು ಸೋ ಈಗ ಬಿಜೆಪಿಯ ಅಶೋಕ್ ಜಯರಾಮ್ ಅವರಿಗೆ ಲಾಭ ಆ ಪಕ್ಷಗಳ ಗೊಂದಲವೂ ಕೂಡ ಅನುಕೂಲ ಆಗ್ತಿರಬಹುದಾ ಅಂತ ಆಗ್ತಾ ಇರಬಹುದು ಸಾರ್ವಜನಿಕ ವಲಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕಳೆದ ಒಂದು 4 ತಿಂಗಳಿಂದ ಬಹಳ ಆಕ್ಟಿವ್ ಆಗಿದ್ದಂತ ಪಕ್ಷ ಅಂತ ಹೇಳಿದ್ರೆ ಬಿಜೆಪಿ ಪಕ್ಷ ಅಮಿತ್ ಶಾ ಅವರು ಅದರಲ್ಲೂ ಅಮಿತ್ ಶಾ ಅವರು ಡಿಸೆಂಬರ್ 30 ಕ್ಕೆ ಬಂದು ಹೋದ ನಂತರ ನಮ್ಮ ಬೂತ್ ಸಮಿತಿ ರಚನೆಯಿಂದ ಹಿಡಿದು ಎಲ್ಲವೂ ಯಾವುದೋ ಒಂದು ಆಂತರಿಕವಾಗಿ ಸೀಕ್ರೆಟ್ ಆಗಿ ನಡೀತಾ ಇರಲಿಲ್ಲ ಇದೆಲ್ಲವೂ ಬಹಿರಂಗವಾಗಿ ಪಬ್ಲಿಕ್ ಸ್ಪೇಸ್ ನಲ್ಲಿ ಪಬ್ಲಿಕ್ ನಮ್ಮ ಏನು ಸಾರ್ವಜನಿಕರ ಇನ್ವಾಲ್ವ್ ಮಾಡ್ಕೊಂಡು ಆಗ್ತಾದಂತ ಕಾರ್ಯಕ್ರಮಗಳು ಮತ್ತೆ ಜನವರಿನಲ್ಲೇ ನಾವು ಒಂದು ಸುತ್ತಿನ ಬೂತ್ ಮಟ್ಟದ ಪ್ರಚಾರವನ್ನು ನಡೆಸಿದ್ದು ಮತ್ತೆ ನಾವು ಮಹಾಶಕ್ತಿ ಕೇಂದ್ರಗಳ ಸಭೆಗಳನ್ನ ಹೋಬಳಿ ಮಟ್ಟದಲ್ಲಿ 3 ಹೋಬಳಿನಲ್ಲೂ 3 ದೊಡ್ಡ ದೊಡ್ಡ ಸಮಾವೇಶನ ಯಾವಾಗ ನಮಗೆ ಹೋಬಳಿ ಮಟ್ಟದ ಕಾರ್ಯಕ್ರಮಗಳನ್ನ ನಾವು ಮಾಡಿದಾಗ 150 200 ಕ್ಕೆ ದಾಟತಾ ಇರಲಿಲ್ಲ ಸಂಖ್ಯೆ ಒಂದು ಕಾಲದಲ್ಲಿ ಇವತ್ತು ನಾವು ಸಭೆ ಮಾಡಿದಂತ ಸಮಯದಲ್ಲಿ 2000 3000 4000 ಕೆರಗೋಡಿನಲ್ಲಿ ಮಾಡಿದಾಗ 4500 ಜನ ನಮ್ಮ ಒಂದು ಮಹಾಶಕ್ತಿ ಕೇಂದ್ರದ ಸಭೆಗೆ ಪಾಲ್ಗೊಂಡಿದ್ದು ಇವೆಲ್ಲವೂ ನೋಡ್ತು ಅಂತ ಹೇಳಿದ್ರೆ ಏನಂದ್ರೆ ಜನರಲ್ಲಿ ಒಂದು ಭರವಸೆಯನ್ನು ಮೂಡಿತು ಬಿಜೆಪಿ ಕೂಡ ಒಂದು ವಿನ್ನಿಂಗ್ ಆಪ್ಷನ್ ಅಂತೇಳಿ ಅಲ್ಲಿಯವರೆಗೆ ನಮ್ಮ ಕಾರ್ಯಕರ್ತರಲ್ಲೇ ಆಗಲಿ ಅಥವಾ ಜನರಲ್ಲೇ ಆಗಲಿ ಆ ಒಂದು ಭರವಸೆ ಮೂಡಿರಲಿಲ್ಲ ಇವೆಲ್ಲವೂ ನೋಡ್ತು ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಮೇಲೇ ನನಗೆ ನನ್ನ ಭರವಸೆ ಏನಂತ ಹೇಳಿದ್ರೆ ನಮ್ಮ ಸಂಘಟನೆ ಮೇಲೆ ಬಿಜೆಪಿ ಪಕ್ಷದ ಮೇಲೇ ನಾವು ಗೆಲುವ ಹಂತಕ್ಕೆ ನಾವೊಂದು ಓಟ್ನ ಮತಗಳನ್ನ ಹಾಕಿಸ್ಕೊಳ್ಳೋ ಒಂದು ಶಕ್ತಿಯನ್ನು ರೂಪಿಸ್ಕೊಂಡಿದ್ವಿ ಈ ಎರಡೂ ಪಕ್ಷಗಳಲ್ಲಿ ಗೊಂದಲ ಆಗಿರುವಂಥದ್ದು ಅವರವರ ಆಂತರಿಕ ವಿಚಾರ ಆದರೂ ಕೂಡ ಅದು ನಮಗೆ ಲಾಭದಾಯಕವಾಗಿ ಆಗುತ್ತೋ ಆಗಲೋ ಅನ್ನೋ ಲೆಕ್ಕಾಚಾರ ಹಾಕಿರಲಿಲ್ಲ ಬಟ್ ಆಗ್ಬೋದು ಇವತ್ತು ಆಗುತ್ತೆ ಅಂತ ಹೇಳ್ತಾ ಇಲ್ಲ ಆಗಬಹುದು ಅನ್ನೋ ಒಂದು ನನ್ನ ನಿರೀಕ್ಷೆ ಎಸ್ ಅಶೋಕ್ ಜಯರಾಮ್ ಅವರು ಮತ್ಯಾವುದೋ ಮನೆಯ ಮತ್ತೊಂದು ಯಾವುದೋ ಪಕ್ಷದ ಗೊಂದಲ ತಗೊಂಡು ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಐ ನೋ ಯಾಕೆ ಅಂದ್ರೆ ಈ ಯಂಗ್ಸ್ಟರ್ಗಳು ಅಶೋಕ್ ಜಯರಾಮ್ ಅನ್ನೋದು ನೋಡೋದೇ ಆದ್ರೆ ಈ ರೀತಿ ತಲೆಗಳು 40 ವರ್ಷಕ್ಕಿಂತ ಮೇಲ್ಪಟ್ಟವರು 50 ವರ್ಷ 60 ವರ್ಷದವರಲ್ಲ ಎಸ್ ಟಿ ಜಯರಾಮ್ ಅವರ ನೋಡ್ತಾರೆ ನಿಮ್ಮಲ್ಲಿ ಯಾಕೆ ಅಂತಂದ್ರೆ ಇಡೀ ಮಂಡ್ಯ ರಾಜಕಾರಣದ ಇತಿಹಾಸದಲ್ಲಿ ಹೊಸ ರೀತಿಯ ರಾಜಕೀಯ ಶಕೆನ ಆರಂಭ ಮಾಡಿದ ಅವರು ಕೂಡ ಒಬ್ರು ಅಲ್ವಾ ಸೊ ಈ ಗ್ಯಾಪ್ ಅಲ್ಲಿ ನೀವು ಫೀಲ್ಡ್ಗೆ ಹೋದಾಗ ನಿಮ್ಮ ತಂದೆಯವ್ರ ಜೊತೆ ಒಡನಾಟ ಇದ್ದವರು ಒಂದಷ್ಟು ಮತದಾರರು ಮತ್ತೆ ನಾಯಕರುಗಳು ಅವ್ರ ರೆಸ್ಪಾನ್ಸ್ ಹೇಗಿದೆ ಅಂತ ತುಂಬಾ ಅದ್ಭುತವಾಗಿದೆ ಅದಂತೂ ಯಾಕೆಂತ ಹೇಳಿದ್ರೆ ನೀವು ಆಗ್ಲೇ ಹೇಳಿದಂತೆ ನಮ್ಮ ತಂದೆಯವರು ಇದ್ದಿದ್ರೆ ಇವಾಗ 70 ವರ್ಷ ಪ್ಲಸ್ ಈ ವರ್ಷಕ್ಕೆ ಅವ್ರ ಜೊತೆ ಒಡನಾಟ ಇಟ್ಕೊಂಡವರು ಸೊ ಬಹುತೇಕ 50-55 ವರ್ಷ ದಾಟಿರುವಂಥವ್ರು 60 ವರ್ಷ ದಾಟಿರುವಂಥವ್ರು ನಾನೆಲ್ಲೋ ಒಂದು ಕಡೆ ಪ್ರಚಾರಕ್ಕೆ ಹೋಗ್ತೀನಿ ಅವರಿಗೆ BJP ಅನ್ನೋದು ಅಥವಾ ಯಾರು ಪ್ರಚಾರಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ಆದರೆ ಜಯರಾಮಣ್ಣನ ಮಗ ಬಂದಿದ್ದಾನಂತೆ ಅಂತೇಳಿ ಎಲ್ಲೋ ಒಂದು ಕಡೆ ಕೂಗಿದಾಗ ಮನೆಯಿಂದ ಹೊರಗಡೆ ಬಂದು ವಯಸ್ಸಾದವರು ನಮಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ತಪ್ಪಿಕೊಳ್ಳುವಂಥದ್ದು ಮತ್ತು ತಂದೆಯವರ ಜೊತೆ ಅವ್ರ ಜೊತೆ ಇದ್ದಂಥ ಒಡನಾಟವನ್ನು ನಮ್ಮ ಜೊತೆ ಹಂಚ್ಕೊಳ್ಳುವಂಥದ್ದು ನನಗೆ ಆಶ್ಚರ್ಯ ಆಗ್ತದೆ 25 ವರ್ಷ ಆಗಿದೆ ಜಯರಾಮಣ್ಣವರು ಸತ್ತು ಇವತ್ತಿಗೂ ಕೂಡ ಯಾವ್ದಾರು ಹಳ್ಳಿಗೆ ಹೋದರೆ ಹೊಸ ಕತೆ ಸಿಗುತ್ತೆ ನನಗೆ ನನ್ನ ಯಾವುದೋ ಹೊಸ ಅನುಭವ ಅವ್ರ ಜೊತೆ ಆದಂಥ ಇಂಥ ಸಂದರ್ಭದಲ್ಲಿ ಇಲ್ಲಿ ಹೋಗಿದ್ದೆ ಇಲ್ಲಿ ಈ ಥರ ಆಯಿತು ಆಮೇಲೆ ಇಂಥದ್ದು ಮಾಡಿಕೊಟ್ರು ನನಗೆ ಅಂತ ಹೇಳ್ಕೊಂಡು ಹೇಳುವಂಥದ್ದು ಬಹುತೇಕ ಇವತ್ತಿಗೂ ಕೂಡ ಒಂದು ಹೊಸ ಹೊಸ ಅನುಭವ ಅವರು ಮಾಡಿರುವಂಥ ಕೆಲಸಗಳನ್ನ ನೆನಪಿಸುವಂಥದ್ದು ಪ್ರತಿ ಹಳ್ಳಿನಲ್ಲೂ ಆಗ್ತದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೆರಗೋಡು ಕಸಬಾ ನಮ್ಮ ಮಂಡ್ಯ ಸಿಟಿನಲ್ಲಿ ಪ್ರತಿಯೊಂದು ಮನೆಯವರು ಕೂಡ ಅವ್ರ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡಿದ್ದು ಭಾಳ ಈ ಚುನಾವಣೆ ನನಗೆ ಎಸ್ ಟಿ ಜಯರಾಮ್ರವರ ಹೆಸರೇ ಶ್ರೀರಕ್ಷೆ ಮತ್ತೊಂದು ವಿಚಾರ ಅಂತ ಅನ್ನೋದೇ ಆದರೆ ನೀವಾಗಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಯಾವ್ಯಾವ ರೀತಿಯ ಲೆಕ್ಕಾಚಾರ ಆಗ್ತಿದೆ ಯಾವ್ಯಾವ ರೀತಿ ಕ್ಯಾಂಪೇನ್ ಮಾಡ್ತಿದ್ದೀರಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಬಟ್ ಅಶೋಕ್ ಜಯರಾಮ್ ಅವರು ಇಡೀ ಕ್ಷೇತ್ರ ಸಂಚಾರ ಮಾಡಿದ್ದಾರೆ ಯುವಕರನ್ನ ಸೆಳಿತಾ ಇದ್ದೀರಿ ಮಹಿಳೆಯರನ್ನ ಕೂಡ ಸೆಳಿತಾ ಇದ್ದೀರಿ ಚುನಾವಣೆ ಗೆಲ್ಲಬೇಕು ಅಂತ ಏನು ಕಂಕಣಪತ್ರಾಗಿ ರೆಡಿಯಾಗಿ ಕೂತ್ಕೊಂಡಿದ್ದೀರಿ ಚುನಾವಣೆ ಮಾಡ್ತೀನಿ ಅಂತ ಬಟ್ ನಿಮ್ಗೊಂದು ನಿರೀಕ್ಷೆ ಇದೆಯಾ ನಾನು ಇಷ್ಟು ಮತಗಳಲ್ಲಿ ಗೆಲ್ಲಬಲ್ಲೆ ನನಗಿಷ್ಟು ಮತಗಳು ಬರ್ಬೋದು ಅನ್ನೋ ಕ್ಯಾಲ್ಕುಲೇಷನ್ ಹೇಳೋದಾದರೆ
ನೋಡಿ, ನಮ್ಮ ಟಾರ್ಗೆಟ್ ಇದ್ದಿದ್ದು ನಾನು ಮೇ 7ರಂದು ಕಳೆದ ವರ್ಷ ಪಾರ್ಟಿಗೆ ಸೇರಿದ್ದು. ಮೇ 9 ಇಲ್ಲಿ ಒಂದು ವರ್ಷ ಆಗಿಲ್ಲ. ನಮ್ಮ ಚುನಾವಣೆಗೆ 1 ವರ್ಷ ಆಗ್ತದೆ ಎಕ್ಸಾಕ್ಟ್ ಆಗಿ. ಮೇ 9 ನಮ್ಮ ಮಂಡ್ಯ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಒಂದು ಸಮಾವೇಶ ನಡೆಯುತ್ತೆ, ನಿರ್ಮಲ್ ಕುಮಾರ್ ಸುರಾನ ಅವರ ಅಧ್ಯಕ್ಷತೆಯಲ್ಲಿ. ಅವಾಗಿನ ನಮ್ಮ CP ಉಮೇಶ್ ಅಣ್ಣನವರು ಇನ್ನೂ ಜಿಲ್ಲಾಧ್ಯಕ್ಷರು ಕೂಡ ಆಗಿರಲ್ಲ. ತದನಂತರ ಒಂದು ವಾರದಲ್ಲಿ ಅನೌನ್ಸ್ ಆಗ್ತದೆ. ಅದು ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ, BJP ನಾನೇ ಆಗಲಿ, ಚಂದ್ಗಾಲ್ ಶಿವಣ್ಣ ಅವರು ಮತ್ತು ನಮ್ಮ ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು, ನಮ್ಮ ಟಾರ್ಗೆಟ್ ಆಗಬೇಕು 1 ಲಕ್ಷ ಮತವನ್ನು ನಾವು ಗಳಿಸುವಂಥ ನಿಟ್ಟಿನಲ್ಲಿ ನಾವು ಸಂಘಟನೆಯನ್ನು ಮಾಡಬೇಕು. ಜನರು ಯಾಕೆ ಅಂತ ಹೇಳಿದ್ರೆ, BJP ಅನ್ನೋವಂಥದ್ದೇ ಒಂದು ಭಾಳ ಪಾಸಿಟಿವ್ ಎನರ್ಜಿ, BJP ಅನ್ನೋವಂಥದ್ದೇ ಒಂದು ಏನು ಎ ಬಂಡಲ್ ಆಫ್ ಪಾಸಿಟಿವ್ಸ್. ಯಾಕೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿರವರ ಫೇಸ್ ವ್ಯಾಲ್ಯೂ, ಅವ್ರು ಕೊಟ್ಟಿರುವಂಥ ಯೋಜನೆಗಳು, ರಾಜ್ಯ ಸರ್ಕಾರ ಒಂದು ಸಾಮಾಜಿಕ ನ್ಯಾಯವನ್ನು ದೊರಕಿಸುವಂಥ ನಿಟ್ಟಿನಲ್ಲಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿರುವಂಥದ್ದು, ಅವ್ರು ಕೊಟ್ಟಿರುವಂಥ ಯೋಜನೆಗಳು. ಇವತ್ತು ಡಾಕ್ಟರ್ ಒಕ್ಕಲಿಗರಿಗೆ, ಇದು ಒಕ್ಕಲಿಗರ ಒಂದು ಪ್ರಾಂತ್ಯ ಅಂತ ಹೇಳ್ತೀವಿ, ಒಕ್ಕಲಿಗರಿಗೆ ಕೊಟ್ಟಿರುವಂಥ ಪ್ರಾತಿನಿಧ್ಯ ಅವರು ಡಾಕ್ಟರ್ ಅಶ್ವತ್ಥನಾರಾಯಣ ಅವರೇ ಆಗಲಿ, ಆರ್ ಅಶೋಕ್ ಅವರಾಗಲಿ, ಸುಧಾಕರ್, ಎಸ್ಟಿ ಸೋಮಶೇಖರ್, ಗೋಪಾಲಯ್ಯನವರು, ನಾರಾಯಣ ಗೌಡರು, ಅರಗ ಜ್ಞಾನಂದ್ರೆ, ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಖಾತೆಗಳನ್ನ ಕೊಟ್ಟು ಒಕ್ಕಲಿಗರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು, ಯಾರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ಸಮತೋಲನವನ್ನು ಡಿಸ್ಟರ್ಬ್ ಮಾಡದೇ ಇರುವಂಥದ್ದು, ಇವೆಲ್ಲವೂ ನಮಗೆ ಭಾಳ ಪಾಸಿಟಿವ್. ಜೊತೆಗೆ ಎಸ್ ಟಿ ಜಯರಾಮ್ರವರ ಹೆಸರು, ನಮ್ಮೆಲ್ಲರ ಪರಿಶ್ರಮ ಸೇರಿದಂತೆ 1 ಲಕ್ಷ ಜನ ಮತವನ್ನು ನಾವು ಹಾಕಿಸ್ಲೇಬೇಕು ಅನ್ನೋವಂಥದ್ದನ್ನ ಸಂಕಲ್ಪ ತೊಟ್ಟಿದ್ವಿ. ನನ್ನ ಒಂದು ಸಾಧ್ಯ ಆಗುತ್ತಾ ಇಲ್ಲ, ನನ್ನ ಒಂದು ಟಾರ್ಗೆಟ್ ಕೂಡ ಇವತ್ತಿಗೂ ಕೂಡ ಅದು 1 ಲಕ್ಷ ಮತವನ್ನು ನಾವು ರೀಚ್ ಮಾಡುವಂಥ ಒಂದು ಪರಿಶ್ರಮನ ನಾವು ಹಾಕಬೇಕು. ಸೊ ಇದು ನನ್ನ ಇಂಟರ್ನಲ್ ಟಾರ್ಗೆಟ್ ಇದು. ಇದು ಬೇರೆಯವರ ಗೊಂದಲದ ಮೇಲೆ ಅಥವಾ ಬೇರೆಯವರ ವೀಕ್ನೆಸ್ ಮೇಲೆ ನಾನು ಇದು ಮಾಡ್ತಿಲ್ಲ. ನಮ್ಮಲ್ಲಿ ಇಷ್ಟೊಂದು ಪಾಸಿಟಿವ್ಸ್ ಇರಬೇಕಂತೇಳಿದ್ರೆ ಜನರ ಆಕರ್ಷಣೆ ಯಾಕೆ ಮಾಡೋದಕ್ಕಾಗೋದಿಲ್ಲ ಅಂತೇಳಿ, ಯಾರನ್ನ ಬೇಕಾದ್ರೆ ಪರಿವರ್ತನೆ ಮಾಡ್ಬೋದು ಅನ್ನೋ ಒಂದು ನನ್ನ ಒಂದು ಕಾನ್ಫಿಡೆನ್ಸ್ ಅದು. ಸೊ ಬಟ್ ಯಾವ ಮಟ್ಟಕ್ಕೆ ನಿಲ್ಲುತ್ತೆ ಅನ್ನೋವಂಥದ್ದು ಜನರ ಒಂದು ವರ್ಡಿಕ್ಟ್ ಕೂಡ ನಾವು ಈ ಚುನಾವಣೆಯಲ್ಲಿ ನೋಡೋಣ ಮುಂದೆ. ಸರ್, ರಾಜಕೀಯವಾಗಿ ದೀರ್ಘಕಾಲ ಜನತಾ ಪರಿವಾರದಲ್ಲಿ ಇದ್ದದ್ದು, ಈ ರಾಮನ್ಗೆ 14 ವರ್ಷ ವನವಾಸ ಆದರೆ ನಿಮ್ಮ ಫ್ಯಾಮಿಲಿಗೆ ರಾಜಕಾರಣದಲ್ಲಿ ಅದಕ್ಕಿಂತ ಜಾಸ್ತಿ ವರ್ಷಗಳು ವನವಾಸ ಆಯಿತು, ಅದರ ಅಂತ್ಯ ಆಗತ್ತಾ ಮೇ 13ಕ್ಕೆ? ಖಂಡಿತವಾಗ್ಲೂ ಆಗುತ್ತೆ, ನನಗೆ ಆ ಭರವಸೆ ಇದೆ. ಈಗಾಗಲೇ ಹೇಳಿದಂತೆ ನಾವು ಒಂದು ರೀತಿಯಲ್ಲಿ ನಮ್ಮದೇ ಆದಂಥ ಟ್ರ್ಯಾಕ್ನಲ್ಲಿ, ನಮ್ಮದೇ ಆದಂಥ ಒಂದು ಇದರಲ್ಲಿ ನಾವು ರಾಜಕಾರಣವನ್ನು ಮಾಡಿಕೊಂಡು ಯಾವುದೇ ಒಂದು ಗೊಂದಲ ಇಲ್ಲದೇ, ಅಧಿಕಾರ ಇಲ್ಲದಿದ್ದಾಗಲೂ ಸಹ ನಾವು 15 ವರ್ಷಗಳ ಹಿಂದೆ ST ಜಯರಾಮ್ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಮಾಡಿ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ, ಕೇವಲ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ, 10,000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನ ಉಚಿತವಾಗಿ ನಾವು ನಮ್ಮ ಸಂಸ್ಥೆಯಿಂದ ಮಾಡಿಸಿದ್ವಿ. ಸಾಧ್ಯ ಆದಷ್ಟು ಬಡ ಜನರ ಸೇವೆಯನ್ನು ನಮ್ಮ ಆಸ್ಪತ್ರೆ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಇವೆಲ್ಲವೂ ಒಂದು ನಮಗೆ ಅದೊಂದು ರಕ್ತಗತವಾಗಿ ಬಂದಿರುವಂಥದ್ದು. ಅಧಿಕಾರ ಇಲ್ಲ ಅಂತೇಳಿ ನಾವು ಯಾವತ್ತೂ ಸುಮ್ಮನೆ ಕೂತಿಲ್ಲ. ನನಗನ್ಸುತ್ತೆ ಒಂದಲ್ಲ ಒಂದು ದಿವಸ ವನವಾಸ ಅನ್ನೋದಕ್ಕಿಂತ ನನಗೆ ಇನ್ನೊಂದು ಹೆಚ್ಚಿನ ಒಂದು ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ಇವತ್ತು ನಮ್ಮ ತಂದೆಯವರ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ, ಅವರ ಮಾಡಿ ಹೋಗಿರುವಂಥ ಶಾಶ್ವತ ಕಾರ್ಯಗಳು, ನಮ್ಮ ಒಂದು ಪರಿಶ್ರಮ, ಇವೆಲ್ಲವನ್ನು ಗುರುತಿಸಿ ಮೊದಲು ಅಭ್ಯರ್ಥಿಯನ್ನಾಗಿ ಮಾಡಿದ್ರಲ್ಲ ಭಾರತೀಯ ಜನತಾ ಪಾರ್ಟಿ, ನನಗೊಂದೊಂದು ಖುಷಿ ಇದೆ. ನಮ್ಮನ್ನು ಗುರುತಿಸಿ ಒಂದು ಅಭ್ಯರ್ಥಿಯನ್ನಾಗಿ ಮಾಡಿದರೆ ಕ್ಷೇತ್ರದ ಜವಾಬ್ದಾರಿಯನ್ನು ನಿನಗೆ ಕೊಡ್ತೀವಿ ಅಂತೇಳಿ ಕೊಟ್ಟಿದಾರಲ್ಲ, ಅದೊಂದು ಖುಷಿ ಇದೆ. ನಾವು ಅದು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಎಸ್, ಜನತಾ ಪರಿವಾರದಲ್ಲಿ JDSನಲ್ಲಿ ಜನತಾದಳ ಬಹಳಷ್ಟು ವರ್ಷಗಳ ಕಾಲ ದೀರ್ಘಕಾಲ ಕಾಯ್ದಿರಿ. ನೀವಾಗಲೇ ಒಂದು ಮಾತು ಹೇಳಿದ್ರಿ, ನನಗೆ ಯಾಕೆ ಖುಷಿ ಅಂದರೆ ಅವಕಾಶ ಕೊಟ್ಟಿದ್ದಕ್ಕೆ ಖುಷಿ ಆಗಿದೆ ಅಂತ. ಅವ್ರ ಅವಕಾಶವನ್ನು ಕೂಡ ಟಿಕೆಟ್ ಕೂಡ ಕೊಟ್ಟಿರಲಿಲ್ಲ, ನಿರಾಕರಿಸ್ತಾ ಬಂದಿದ್ರು ಪದೇ ಪದೇ. ಅದು ನೀವೇಂಗೇನೋ ಮಾನಸಿಕವಾಗಿರೋಕ್ಕಿಂತ ರಾಜಕೀಯವಾಗಿ ಇದೇನಪ್ಪ ಹಿಂಗೆ ಮಾಡ್ತಿದ್ದಾರೆ ಅನ್ನೋದು ಒಂದು ನಿಮ್ಮಲ್ಲಿ ಕಾಡಿತ್ತ ಅದು, ಈ ಥರ ಆಗ್ತಿದೆಯಲ್ಲ ಅಂತ. ಹೌದು ಹೌದು, ನಮಗೆ ಏನಂತ ಹೇಳಿದ್ರೆ ಒಂದು ಅವಕಾಶ ಸಿಕ್ಕರೆ ಸಾಕು, ಜನರು ಮುಂದೆ ಹೋದ್ರೆ ಜನರ ನಮ್ಮ ಕೈ ಹಿಡಿತಾರೆ ಅನ್ನೋದು ನನ್ನೊಂದು ಭರವಸೆ ಇತ್ತು. ಜನರು ಮುಂದೆ ಹೋಗೋಕೆ ಬಿಡ್ತಾ ಇಲ್ವಲ್ಲ ಅಂತೇಳಿ ನಮಗೆ ಒಂದು ಇಷ್ಟು ವರ್ಷ ಕಾಯ್ದು ನೀವೇ ಇರ್ಬೋದು ಅನ್ನೋ ಜನತಾ ಪರಿವಾರದಲ್ಲಿ, ಆಗ ನೋಡಿದ್ರೆ ಇಡೀ ರಾಜ್ಯಾದ್ಯಂತ ಇರ್ಬೋದು. ಅವಕಾಶ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಡೇನ ಪ್ಲೇಟ್ ಚೇಂಜ್ ಮಾಡಿರ್ತಾರಲ್ಲ, ಆಗಲೇ ಬೋರ್ಡ್ ಚೇಂಜ್ ಮಾಡ್ಕೊಂಡು ಹೋಗ್ತಿರ್ತಾರೆ ರಾಜಕೀಯದಲ್ಲಿ. ಹೌದು ಹೌದು, ನೀವು ಸರಿಸುಮಾರು 20 ವರ್ಷ ಇರ್ಬೋದು ಅಂತ ಹೇಳಿದ್ರೆ, ಮೊದಲ ಹಂತದಲ್ಲಿ ತಾಯಿಯವ್ರಿಗೆ 2-3 ಬಾರಿ ಅವಕಾಶ ತಪ್ಪಿತು. ತದನಂತರ 2013ರಲ್ಲಿ ಭಾಳ ಸಕ್ರಿಯವಾಗಿ ಒಂದು ದೊಡ್ಡ ಯುವ ಪಡೆಯವನ್ನೇ ಕಟ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ನಾವು ಚುನಾವಣೆ ಎದುರಿಸೋದಕ್ಕೆ ಯಾರಾದರೂ ಎದುರಾಳಿ ಆಗಲಿ, ಅವತ್ತು ಅಷ್ಟೇ ನಮಗೆ
ಅವತ್ತು ಅಂಬರೀಷ್ ಅವರು ಸ್ಪರ್ಧಿ ಆಗ್ತಾರೆ ಅಂತ ಹೇಳಿದ್ರು ನಮಗೆ ಯಾವುದೇ ರೀತಿ ಟೆನ್ಷನ್ ಇರಲಿಲ್ಲ ಯಾಕೆಂದ್ರೆ ನಮ್ಮ ಪಡೆ ಆ ರೀತಿ ಇತ್ತು ನಮ್ಮ ಸೇನೆ ಆ ತರ ಇತ್ತು ಸೋ ನಾವು ಚುನಾವಣೆಗೆ ಹೋಗಬೇಕಷ್ಟೇ ಜನ ನಮ್ಮನ್ನ ಕೈ ಹಿಡಿತಾರೆ ಅನ್ನೋ ಅಂತದ್ದು ನಮ್ಮ ಎಸ್ಟಿ ಜರಾಮ್ರವರ ಹೆಸರಿಗೆ ಕೊಟ್ಟ ಅಷ್ಟು ಬೆಲೆ ಇದೆ ಅನ್ನೋ ಅಂತದ್ದು ನಮ್ಮ ಒಂದು ಪರಿಶ್ರಮ ಅದಕ್ಕೆ ತಕ್ಕಂತೆ ಇದ್ದರೆ ನಮಗೂ ಕೂಡ ಗುರುತಿಸ್ತಾರೆ ಅನ್ನೋ ಅಂತದ್ದು ನಮಗೆ ರಿಸಲ್ಟ್ ಇಮ್ಮಿಟಿಯಲ್ ಅದು ಸೋ ಆ ರೀತಿ ಒಂದು ಇದಿತ್ತು ಅವಕಾಶ ಕೊಡಲಿಲ್ವಲ್ಲ ಅಂತೇಳಿ ಒಂದು ಇದಿತ್ತು ಬಟ್ ನಮಗೆ ಅದು ರಾಜಕಾರಣ ರಾಜಕೀಯ ಒತ್ತಡ ನಮ್ಮ ನಾಯಕರುಗಳ ಮೇಲೆ ಸೋ ಬಟ್ ಸರಿಯಾದಂತ ಅವಕಾಶ ನೋಡಿ ನನಗೆ ಒಕ್ಕಲಿಗರ ಸಂಘದಲ್ಲಿ ಬಿ ಫಾರ್ಮ್ ಕೇಳೋ ಅವಶ್ಯಕತೆ ಇಲ್ಲ ಅವತ್ತು ನಾನು ಯಾರನ್ನು ಕೇಳೋದಕ್ಕೆ ಹೋಗಲಿಲ್ಲ ನನಗೆ ಬಹುತೇಕ 100ಕ್ಕೆ 90% ಒಕ್ಕಲಿಗರ ಸಂಘದ ಚುನಾವಣೆ ಎದುರಿಸ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೇಳಿದವರು ಏ ಇಲ್ಲ ಇಲ್ಲ ಒನ್ ಟೈಮ್ ನಿನಗೆ ಅದು ಎನ್ಕ್ಯಾಶ್ ಆಗುತ್ತೆ ಒಕ್ಕಲಿಗರ ಸಂಘಕ್ಕೆ ಹೋಗ್ಬಿಟ್ರೆ ನೀನು ನೆಕ್ಸ್ಟ್ ಟೈಮ್ ಜನರಲ್ ಎಲೆಕ್ಷನ್ ಅಲ್ಲಿ ನೀನು ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಥವಾ ಏನೋ ಅನಾಹುತ ಆಗ್ಬಿಟ್ರೆ ಇಲ್ಲೇ ಮುಳುಗೋಗ್ಬಿಡ್ತೀಯ ನೀನು ಅಂತೇಳಿ ನಾನು ಅವತ್ತು ಯಾವ ನಾಯಕರನ್ನು ಕೂಡ ಕನ್ಸಲ್ಟ್ ಮಾಡಕ್ಕೆ ಹೋಗಲಿಲ್ಲ ಅವ್ರಿಗೆ ತಿಳಿಸ್ಬರಕ್ಕೆ ಹೋದೆ ಮತ್ತೆ ಅವ್ರ ಸಪೋರ್ಟ್ ಕೊರಕ್ಕೆ ಹೋದೆ ಅಷ್ಟೇ ನಾನು ಒಕ್ಕಲಿಗರ ಸಂಘ ಚುನಾವಣೆ ಎದುರಿಸ್ತೀನಿ ಇದೊಂದು ಜನರಲ್ ಎಲೆಕ್ಷನ್ ಇದು ಎಷ್ಟು ಪೋಲಿಂಗ್ ಆಯಿತು ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲಿ ಆಗ 67,000 ಆಯಿತು ಅದರಲ್ಲಿ ನಿಮ್ಗೆ ಓಟ್ ಆಗಿದ್ದು 56,000 ಚಿಲ್ಲರೆ 67,000 ಪೋಲಿಂಗ್ 85% ನಮಗೆ ಓಟ್ ಆಯಿತು ನನಗೂ ಎರಡನೇ ಅಭ್ಯರ್ಥಿಗೂ 18,000 ಡಿಫ್ರೆನ್ಸ್ ಅತಿ ಹೆಚ್ಚು ಮತಗಳಲ್ಲಿ ಪಡೆದಂತ ಏಕೈಕ ಅಭ್ಯರ್ಥಿ ಅದರಲ್ಲೂ ಸಾಕಷ್ಟು ನ್ಯೂನತೆಗಳಿದೆ ನಾಗಮಂಗಲದವರು ಮಂಡ್ಯದವರಿಗೆ ಓಟ್ ಹಾಕಲ್ಲ ಯಾವತ್ತು ಅಂತ ಇದೆ ಆದ್ರೆ ಮಂಡ್ಯದವನಾಗಿ ನನಗೆ 11,000ದಲ್ಲಿ 8,000 ಓಟ್ ಹಾಕಿದ್ದಾರೆ ನಾಗಮಂಗಲದವರು ಕೂಡ ಮಂಡ್ಯದಲ್ಲಿ ಎಷ್ಟು ಬಂದಿತ್ತು ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ನಮ್ಗೆ ಬಹುತೇಕ ಇನ್ನೆಲ್ಲ ಕ್ಷೇತ್ರಗಳೇ 90% ಬಂದಿದೆ ನಮಗೆ ಮಂಡ್ಯದಲ್ಲಿ ಮಳವಳ್ಳಿಯಲ್ಲಿ ಬಹುತೇಕ 90% ದಾಟಿದೆ ಮದ್ದೂರಿನಲ್ಲಿ ನಮ್ಮ ಮೂಡ್ಯ ಚಂದ್ರು ಅವರೇ ಮನೆ ಮಗ ಇಟ್ಕೊಂಡು ನನಗೂ ಕೂಡ ಅವರಷ್ಟೇ ಮತವನ್ನು ಕೊಟ್ಟರು ಕೆಆರ್ಪೇಟೆನಲ್ಲಿ 90% ಮೇಲಾಗಿದೆ ಶ್ರೀರಂಗಪಟ್ಟಣ ಪಾಂಡುಪುರ ಎಲ್ಲ ಕಡೆ 90% ಮೇಲಾಗಿದೆ ನಾಗಮಂಗಲ ಮಾತ್ರ ಒಂದು 78-80% ಆಗಿದೆ ಅಶೋಕ್ ಜೈರಾಮ್ ಅನುಕಂಪದ ಕೂಸಲ್ಲ ಅಶೋಕ್ ಜೈರಾಮ್ ತಳಪ ಈಗೇನೋ ಸಾವಾಗಿದೆ ಈಗೇನೋ ಚುನಾವಣೆ ಗೆದ್ಬಿಡ್ತಾರೆ ಅನುಕಂಪ ಇದೆ ಅನ್ನೋದಲ್ಲ ಬಹಳಷ್ಟು ರಾಜಕೀಯದಲ್ಲಿ ನೊಂದು ಬೆಂದು ಅವಕಾಶ ಸಿಗದೇ ಇದ್ದಂಥ ಸನ್ನಿವೇಶದಲ್ಲಿ ತಾವೇ ಒಕ್ಕಲಿಗರ ಸಂಘದಲ್ಲಿ ಅವಕಾಶವನ್ನು ತಗೊಂಡು ಅತಿ ಹೆಚ್ಚು ಮತ ಪಡೆದು ಗೆದ್ದು ಈಗ ವಿಧಾನಸಭೆ ಮೆಟ್ಲತ್ತಕ್ಕೆ ರೆಡಿಯಾಗಿ ಕೂತಿದ್ದೀರಿ ಒಂದು ಚರ್ಚೆ ಇದೆ ಸಹಜವಾಗಿ ನಾನು ಬಹಳಷ್ಟು ನಾಯಕರ ಜೊತೆ ಮಾತಾಡಬೇಕಾದ್ರೆ ಶಿವು ಇಲ್ಲ ಹೇಗೆ ಹಾಸನದಲ್ಲಿ ಪ್ರೀತಮ್ ಗೌಡ ಬಿ ಜೆ ಪಿಯ ಕೋಟೆಯನ್ನು ಕಟ್ತಾವ್ರೋ ಕಟ್ಟಿದಾರೋ ಆಗ ನೋಡಿದ್ರೆ ಹಳೆ ಮೈಸೂರು ಭಾಗದ ಮಂಡ್ಯ ಜಿಲ್ಲೆಯಲ್ಲಿ ಅಶೋಕ್ ಜೈರಾಮ್ಗೆ ಆ ಕೆಪಾಸಿಟಿ ಇದೆ ಆ ಮಟ್ಟಿನ ಶಕ್ತಿ ಇದೆ ಸಾಮರ್ಥ್ಯ ಇದೆ ಬಿಕಾಸ್ ಆಫ್ ಅಶೋಕ್ ಜೈರಾಮ್ ಕ್ಷೇತ್ರಕ್ಕೆ ಲೀಡರ್ ಅಲ್ಲ ಜಿಲ್ಲೆಗೆ ಲೀಡರ್ ಆಗೋ ಕೆಪಾಸಿಟಿ ಇದೆ ಅಂತ ಯಾಕಷ್ಟೊಂದು ನಂಬಿಕೆ ವಿಚಾರ ಚರ್ಚೆ ತಮ್ಮ ಬಗ್ಗೆ ಅಂತ ಏನೋ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ ರಾಜಕೀಯದಲ್ಲಿ ಈ ಥರ ಆಗಬೇಕು ಅಂತ ನೋಡಿ ಪ್ರತಿಯೊಬ್ಬರು ಎಲ್ಲ ಒಂದೊಂದು ಹಂತ ಹತ್ತಬೇಕು ಅನ್ನೋವಂಥದ್ದು ರಾಜಕಾರಣದಲ್ಲಿ ಎಲ್ರಿಗೂ ಇರುವಂಥ ಒಂದು ಕನಸದು ಆದರೆ ಇವತ್ತಿನ ಗುರಿ ಏನಿದೆ ಅದನ್ನು ನಾವು ನಮ್ಮ ಗುರಿ ಭಾಳ ಸ್ಪಷ್ಟವಾಗಿದೆ ಮೊದಲೇ ಮೇಲೆ ಮುಂದದ ಮೇಲೆ ಅಂತ ಹೌದು ಕರೆಕ್ಟ್ ಎಕ್ಸಾಕ್ಟ್ಲಿ ಸೊ ಅದರಿಂದ ಇವತ್ತಿನ ಒಂದು ನೀವೀಗಾಗಲೇ ನೋಡ್ಬೋದು ನಾವು ಬಿ ಜೆ ಪಿಯನ್ನು ಸೇರಿದಂಥ ಸಮಯದಲ್ಲೂ ಒಂದು 6 ತಿಂಗಳ ಮಟ್ಟಿಗೆ ಆರಲ್ಲ ಒಂದು 8 ತಿಂಗಳ ಮಟ್ಟಿಗೆ ನಾವು ಎಲ್ಲ ಸಮೀಕ್ಷೆನಲ್ಲೂ ಎಲ್ಲ ವರದಿನಲ್ಲೂ 3ನೇ ಸ್ಥಾನದಲ್ಲೇ ಬರ್ತಾಯಿದ್ವಿ ಅದಾದಮೇಲೆ ಎಲ್ಲೋ ಒಂದು ಕಡೆ ಈ ಸಂಘಟನೆಗಳು ಏನೇನು ಇಲ್ಲಿ ತನಕ ನಾವು ಒಂದು ನೆಟ್ವರ್ಕ್ನ ಮಾಡಿದ್ವಿ ಅದು ಬಹಿರಂಗವಾಗಿ ಬರೋಕ್ಕೆ ಶುರು ಆದಮೇಲೆ ಇಲ್ಲ ಇಲ್ಲೊಂದು ಸ್ಪಷ್ಟತೆ ಇದೆ ಇಲ್ಲೊಂದು ಹೋಪ್ ಇದೆ ಇಲ್ಲೊಂದು ಇದು ಇಟ್ ಇಸ್ ಅ ವಿನ್ನಿಂಗ್ ಆಪ್ಷನ್ ಅನ್ನೋವಂಥದ್ದು ಭರವಸೆಯನ್ನು ಒಂದು ಆಂತರಿಕವಾಗಿ ಮೂಡಿಸಿದ ಮೇಲೆ ಅವೆಲ್ಲವೂ ಬಹಿರಂಗವಾಗಿ ಬರೋಕ್ಕೆ ಶುರು ಆಗಿದೆ ಇವತ್ತು ನನಗನ್ಸುತ್ತೆ ಖಂಡಿತವಾಗಲೂ ಏನಂತ ಹೇಳಿದ್ರೆ ಮಂಡ್ಯದ ಜನ ಇವತ್ತು ಭಾಳ ಪ್ರಬುದ್ಧರಿದ್ದಾರೆ ಅವ್ರಿಗೆ ಒಳ್ಳೇದು ಯಾವುದು ಅವ್ರಿಗೆ ಎಲ್ಲಿ ಒಂದು ರೀತಿ ಅಭಿವೃದ್ಧಿ ಆಗೋದಕ್ಕೆ ಅವಕಾಶಗಳಿದೆ ಅನ್ನೋವಂಥದ್ದನ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ರು ಇವತ್ತು ನೋಡಿ ಒಂದು ಕೇಂದ್ರ ಸರ್ ನಾವು ಒಂದು ಒಂದು 10 ಕೋಟಿ 20 ಕೋಟಿ ಹಾಕಿ ನಮ್ಮ ಮಂಡ್ಯ ನಗರದ ರಸ್ತೆಗಳನ್ನ ಗುಂಡಿ ಮುಚ್ಚೋದಕ್ಕೆ ಆಗ್ತಾ ಇಲ್ಲ ನಮಗೆ ಅಡಿಷ್ನಲ್ ಆಗಿ ತಂದು ಇವತ್ತು ಕೂಡ ನೀವು ಮಂಡ್ಯ ನಗರದ ಸಂಚಾರ ಮಾಡಿದ್ರೆ ಗೊತ್ತಾಗ್ತದೆ ಆದರೆ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ 10,000 ಕೋಟಿಯ ಈ ಹೆದ್ದಾರಿಯನ್ನು ಇನಿಷಿಯಲ್ ಎಸ್ಟಿಮೇಟು 4,500 ಕೋಟಿ ಆದರೆ ಅದು ಎಷ್ಟೇ ಇದಾಗಲಿ ಅದು ಸ್ಥಗಿತಗೊಳ್ಳದೇ ಇವತ್ತು 10,000 ಕೋಟಿಯ ವೆಚ್ಚದ ಒಂದು ಮೆಗಾ ಪ್ರಾಜೆಕ್ಟನ್ನು ನಮ್ಮ ಕಣ್ಣು ಮುಂದೆ ಸಲೀಸಾಗಿ ಮಾಡಿದಂಥ ಇದು ಕೇಂದ್ರದ ಸಂಪರ್ಕ ಇಟ್ಕೊಳ್ತು ಅಂತ ಹೇಳಿದ್ರೆ ಮಂಡ್ಯದಲ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನ ತರ್ಬೋದು ಅನ್ನೋವಂಥದ್ದನ್ನ ಮಂಡ್ಯ ಜನಕ್ಕೆ ನಾವು ಅರ್ಥ ಮಾಡಿಸಿದ್ದೀವಿ ಇವತ್ತು
ನಾವು ಬಿಜೆಪಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಅದು ಜನ ಒಪ್ಪಲಕ್ಕೆ ರೆಡಿ ಇದ್ದಾರೆ. ಹಾಗಾದ್ರೆ 100% ಒಪ್ಪಲಕ್ಕೆ ರೆಡಿ ಇದ್ದಾರೆ. ಅಶೋಕ್ ಜೈರಾಮ್ ಅವ್ರನ್ನ ಅಂದ್ರೆ ಜೈರಾಮ್ ಅವ್ರ ಫ್ಯಾಮಿಲಿ ಅವರ ರಾಜಕೀಯ ಓಟಕ್ಕೆ ಅವಕಾಶ ಕೊಡದೆ ಬ್ರೇಕ್ ಆದಂತ ಶಕ್ತಿಗಳು ಬ್ರೇಕ್ ಆಗ್ತಂತ ಶಕ್ತಿಗಳು ಈಗಲೂ ಕೂಡ ತಡೆಯೋಕೆ ಪ್ರಯತ್ನ ಪಡ್ತಿದಾವ ಯಾವ ರೀತಿ ಅಂತ ಇಲ್ಲ ಏನಂತ ಹೇಳಿದ್ರೆ ನೋಡಿ ರಾಜಕಾರಣ ನಮಗೆ ಬೇಕಾಗವರು ಅಂತದ್ದು ಬೇರೆಯವರು ನಮಗೆ ಉಚ್ಚಪ್ಸಲ್ಲ ಆ ಹುಚ್ಚು ನಾವು ಹಚ್ಕೊಳ್ಬೇಕು ಅದನ್ನ ಸೊ ನಮಗೆ ಬೇಕಾಗಿರುವಂಥದ್ದು ಅದೇ ಹುಚ್ಚು ಅವ್ರಿಗೂ ಇರುತ್ತೆ ಏ ನಮ್ಮ ಪಾರ್ಟಿ ಕಟ್ಟಬೇಕು ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ ಸೊ ಆ ನಿಟ್ಟಿನಲ್ಲಿ ನಾನು ಅದನ್ನು ಪರ್ಸನಲ್ ಆಗಿ ತಗೊಳ್ಳೋದಕ್ಕೆ ಹೋಗಲ್ಲ ನಾಳೆ ಬಂದು ಕುಮಾರಸ್ವಾಮಿ ಅವರೇ ಆಗಲಿ ಡಿ ಕೆ ಶಿವಕುಮಾರ್ ಚಲರಾಯ ಸ್ವಾಮಿ ಅವರೇ ಆಗಲಿ ಅವರವರ ಪಾರ್ಟಿ ಅಭ್ಯರ್ಥಿ ಬಗ್ಗೆ ಅವರು ಪರವಾಗಿ ಪ್ರಚಾರ ಮಾಡ್ಕೊಂಡು ಹೋಯ್ತು ಹೋದ್ರೆ ನಾನು ಅದನ್ನು ಮಧ್ಯಪ್ರವೇಶ ಮಾಡ್ತೀನಿ ಐ ಥಿಂಕ್ ಜಯರಾಮೋತ್ಸವ ಕಾರ್ಯಕ್ರಮದಲ್ಲಿ ಚಲರಾಯ ಸ್ವಾಮಿ ಅವರು ಮಾತು ಹೇಳ್ತಾರೆ ಅಶೋಕ್ ಜೈರಾಮ್ ಅವ್ರನ್ನ ವಿಧಾನಸೌಧ ಕಳಿಸಿ ಅಂತ ಹೆಂಗಿದು ಅಂತ ಅದು ನಮ್ಮ ಅವರ ಒಂದು ಕೌಟುಂಬಿಕ ಸಂಬಂಧದಿಂದ ಅವತ್ತು ಅವನ ಪರ್ಸನಲ್ ಲೆವೆಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಬಂದು ಆ ಹಿತನುಡಿಗಳನ್ನ ನೋಡಿ ನಿಮಗೆ ಮೈ ರೋಮಾಂಚನ ಆಯಿತು ಒಂದು ರೀತಿಯಲ್ಲಿ ಅದು ರಾಜಕಾರಣಿಯಾಗಿ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಅವರ ಒಂದು ಮನೆಯ ಮಗನಾಗಿ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ ಭಾಳ ಖುಷಿಯಾಯಿತು ನಮ್ಮ ತಂದೆಯವ್ರ ಬಗ್ಗೆ ಅವರ ಗುರುಗಳ ಬಗ್ಗೆ ಅಷ್ಟೊಂದು ಅಭಿಮಾನವನ್ನು ಇಟ್ಕೊಂಡು ನಮಗೆ ಅನ್ಕಂಡೀಷನಲ್ ಆಗಿ ಆಶೀರ್ವಾದ ಮಾಡ್ತಾ ಇದಾರಲ್ಲ ಅಂತೇಳಿ ಭಾಳ ಖುಷಿಯಾಯಿತು ನನಗೆ. ಮತ್ತೊಂದು ವಿಚಾರ ಅಂದರೆ ಮಂಡ್ಯ ಕ್ಷೇತ್ರದಲ್ಲಿ ಯಾರ್ಯಾರು ಕಣದಲ್ಲಿದ್ದಾರಲ್ಲ ಅಭ್ಯರ್ಥಿಗಳ ಎಲ್ಲ ರೀತಿಯ ಎಜುಕೇಷನ್ ಮತ್ತು ಆಲೋಚನೆ ಮತ್ತು ವಿಷನ್ ಎಲ್ಲ ಲೆಕ್ಕಾಚಾರ ಬಂದಾಗ ಅಶೋಕ್ ಜೈರಾಮ್ ಮೊದಲಿಗರಾಗಿ ನಿಲ್ತಾರೆ. ಬಿಕಾಸ್ ಆಫ್ ನೀವೆಲ್ಲ ವಿದ್ಯಾಭ್ಯಾಸ ನೀಟಾಗಿ ಪಡ್ಕೊಂಡು ನನ್ನ ಜಿಲ್ಲೆ ಹೇಗೆ ಕಟ್ಟಬೇಕು ನನ್ನ ಕ್ಷೇತ್ರ ಹೇಗೆ ಕಟ್ಟಬೇಕು ಅಂತ ನಿಮ್ಮದೇ ಆದಂಥ ಒಂದಷ್ಟು ಕಲ್ಪನೆಗಳಿದೆ. ಯಾಕೆಂದರೆ ಆ ಥರ ಆಲೋಚನೆ ಮಾಡಿರ್ತೀರಿ ಅಂತ ಎಲ್ಲರೂ ಲೆಕ್ಕಾಚಾರ ಜನಗಳದು. ತಾವೇನು ಅನ್ಕೊಂಡಿರಿ ತಾವು ಎಮ್ ಎಲ್ ಎ ಆದರೆ ಮಂಡ್ಯ ಕ್ಷೇತ್ರಕ್ಕೆ ತಾವೇನು ಮಾಡ್ತೀರಿ ಅಂತ? ನೋಡಿ ಮಂಡ್ಯ ನಗರ ನಾವು ನನಗೆ ಬುದ್ಧಿ ಬಂದಂಗಿಂದ ಯಾವ ಥರ ಇತ್ತು ಆ ವಿಸ್ತಾರ ಅಷ್ಟೇ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಇವತ್ತು ಮೈಸೂರು 15-20 ಕಿಲೋಮೀಟ್ರ್ ದೂರದವರೆಗೂ ಬಡಾವಣೆಗಳು ಪ್ಲ್ಯಾಂಡ್ ಲೇಔಟ್ಸು ಇವೆಲ್ಲವೂ ಆಗಿವೆ. ಬೆಂಗಳೂರು ವಿಸ್ತರಣೆಗೊಳ್ತಾ ಇದೆ. ಮಂಡ್ಯ ಮಾತ್ರ ಅದೇ ಒಂದು ರೀತಿಯಲ್ಲಿ ಒಂದು ಹೇಳಿಕೆ ಇದೆ. ಮಂಡ್ಯ ಈ ಕಡೆ ನಗರಕ್ಕೆ ನಗರಕ್ಕೂ ಅಲ್ಲ ಊರಿಗೆ ಊರು ಅಲ್ಲ ಅನ್ನೋ ರೀತಿಯಲ್ಲಿ ಇವೆಲ್ಲ ಅದು ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಮಂಡ್ಯ ನಗರ ಒಂದು ಸ್ಮಾರ್ಟ್ ಸಿಟಿ ಆಗಬೇಕು ಅನ್ನೋದು ನನ್ನ ಒಂದು ಕನಸು. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸು ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒತ್ತಡ ಹಾಕ್ತಿರ್ತೀರಾ ಮಾಡ್ತೀರಾ? ಖಂಡಿತವಾಗ್ಲೂ ಇದಕ್ಕೆ ನಾನು ಹೇಳ್ತಾ ಇರೋದು ನಮ್ಮ ಕೇಂದ್ರ ಸರ್ಕಾರದ ಸಂಪರ್ಕ ಅತಿ ಅಗತ್ಯ ಅಂತೇಳಿ ಹೇಳ್ತಾ ಇರೋದು ಇದಕ್ಕೇ. ಇದಾದಮೇಲೆ ಸಾಕಷ್ಟು ಒಳ್ಳೆಯ ಮಂಡ್ಯ ಒಂದು ಪಿ ಎಸ್ ಸಂಸ್ಥೆ ಮಾದೇಗೌಡ ಸಂಸ್ಥೆ ಇತ್ತೀಚಿನ ಮಾದೇಗೌಡ ಸಂಸ್ಥೆ ಸಮೂಹ ಸಂಸ್ಥೆಗಳು ಈ ಥರ ಎಜುಕೇಷ್ನಲ್ ಹಬ್ ಆಗುವಂಥ ಎಲ್ಲ ಪೊಟೆನ್ಷಿಯಲ್ ಇದೆ. ಎಜುಕೇಷ್ನಲ್ ಹಬ್ ಆದಮೇಲೆ ಏನಾಗ್ತದೆ ಮತ್ತೆ ಇಲ್ಲಿ ಓದಂಥವರು ಒಂದು 20,000-30,000 ಸಂಬಳಕ್ಕೆ ಬೆಂಗಳೂರು ಮೈಸೂರಿಗೆ ಹೋಗುವಂಥದ್ದನ್ನ ತಡೆದು ಆ ಟ್ಯಾಲೆಂಟ್ನ ಎಲ್ಲ ರಿಟೈನ್ ಮಾಡಿಕೊಳ್ಳುವಂಥ ಇಲ್ಲಿ ಒಂದು ರೀತಿಯಲ್ಲಿ ಇವಾಗ ನಾವು ಕಂಪ್ನೀಸ್ನ ಅಲ್ಲಿ ಇಲ್ಲೇ ಅಟ್ರ್ಯಾಕ್ಟ್ ಮಾಡ್ಬೋದಾ, ನಾವು ಇಲ್ಲಿ ಎಕ್ಸ್ಟೆನ್ಷನ್ಗಳನ್ನ ಮಾಡಿ ಕೈಗಾರಿಕಾ ಪ್ರದೇಶದ ಜೊತೆಗೆ ಒಂದು ಐ ಟಿ ಪಾರ್ಕ್ಸ್ನ ಸೆಟಪ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕೆಂದರೆ ಇಲ್ಲಿಂದ ಈಗ ಮೈಸೂರಿಗೆ 20 ನಿಮಿಷ, ಬೆಂಗಳೂರಿಗೆ 40 ನಿಮಿಷ. ಸೊ ಅದರಿಂದ ಯಾಕೆ ಅದನ್ನು ಮಾಡಬಾರ್ದು? ಲಾಜಿಸ್ಟಿಕ್ಸ್ ಹಬ್ ಯಾಕೆ ಮಾಡ್ಬೋದು? ಹೊಸಕೋಟೆಯಿಂದ ಮಾಲೂರಿಂದ ನಿಮಗೆ ಹೊಸೂರಿಂದ ಇವತ್ತು ಲಾಜಿಸ್ಟಿಕ್ಸ್ ಹಬ್ಸ್ ಆಗಿ ಆ ಪ್ರದೇಶಗಳೆಲ್ಲ ಡೆವಲಪ್ ಆಗಿದೆ. ಯಾಕೆ ಮಂಡ್ಯ ವಿತಿನ್ 1 ಅವರ್ ಡಿಸ್ಟೆನ್ಸ್ನಲ್ಲಿದೆ ಬೆಂಗಳೂರಿಗೆ, ಯಾಕೆ ಲಾಜಿಸ್ಟಿಕ್ಸ್ ಹಬ್ ಆಗಬಾರ್ದು? ಸೊ ಈ ರೀತಿಯ ಆಲೋಚನೆಗಳು ವಿತ್ ಇಂಡಸ್ಟ್ರಿಯಲೈಸೇಷನ್ ವಿಚಾರವಾಗಿ ಈ ರೀತಿಯ ಆಲೋಚನೆಗಳಿದೆ. ನಮ್ಮ ಕೇಂದ್ರ ಸರ್ಕಾರದ ಮಹತ್ವವಾದಂಥ ಒಂದು ಯೋಜನೆ ಎಫ್ ಪಿ ಒಗಳು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಏನು ಸೆಟಪ್ ಮಾಡಿದ್ದಾರೆ ಅದರಲ್ಲಿ ಇವತ್ತು ಜನರಿಗೆ ಇನ್ನೂ ಅದರ ಅರಿವು ಭಾಳ ಕಡಿಮೆ ಇದೆ. ಇವತ್ತು ರೈತರು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದೊಂದು ಫ್ರೇಮ್ವರ್ಕ್ನ ಹಾಕ್ಕೊಟ್ಟಿದ್ದಾರೆ, ಸೊಲ್ಯೂಷನ್ ಫ್ರೇಮ್ವರ್ಕ್ನ ಹಾಕ್ಕೊಟ್ಟಿದ್ದಾರೆ. ಅವರು ಉತ್ಪಾದಿಸಿದಂಥ ಪದಾರ್ಥಗಳಿಗೆ ಸರಿಯಾದಂಥ ಬೆಲೆ ಸಿಕ್ತು ಅಂತೇಳಿದ್ರೆ ರೈತ ಆತ್ಮಹತ್ಯೆಯೇ ಆಗಲಿ ಅಥವಾ ಅವರು ಹೋಗಲಿ ಯಾವುದೋ ಒಂದು ಪದಾರ್ಥ ರೇಟ್ ಜಾಸ್ತಿ ಆಗ್ತಾಯಿದೆ ಅಂತೇಳಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬದಲು ಇಲ್ಲ ನಂಗೆ ಲಾಭ ಎಲ್ಲಿ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡುವಂಥದ್ದು. ನಮ್ಮ ಬಸರಾಳ ಭಾಗದಲ್ಲಿ ಹೆಚ್ಚಾಗಿ ಒಂದು ಡ್ರೈ ಬೆಲ್ಟ್ ಆಗಿರೋದ್ರಿಂದ ಬಸರಾಳ ಭಾಗದಲ್ಲಿ ಒಂದು ಕೈಗಾರಿಕಾ ಪ್ರದೇಶವನ್ನು ಮಾಡಿ ಅಲ್ಲಿಯ ಯುವಕ ಯುವತಿಯರಿಗೆ ಅಲ್ಲೇ ಕೆಲಸ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತು ಅಂತ ಹೇಳಿದ್ರೆ ಅವರು ಕೆಲಸವನ್ನು ಪಡಿಬೋದು, ಅವರ ಕುಟುಂಬಗಳನ್ನ ನಿರ್ವಹಣೆ ಕೂಡ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಆಸೆ ಕೂಡ ಇದೆ.
ಅಂದ್ರೆ ಕ್ಷೇತ್ರದ ಬಸರಾಳ ಭಾಗ ಕೂಡ ಒಂದು ತಿಳಿ ಯಾಕಂದ್ರೆ ನೀರಾವರಿ ಸಮಸ್ಯೆ ಅನ್ನೋ ಕಾರಣಕ್ಕೆ ಅನ್ನೋದು ಹೌದು ಸೋ ಆ ನೀರಾವರಿ ವಿಚಾರ ಏನಾದ್ರು ಇಟ್ಕೊಂಡಿದ್ದೀರಾ ಕಲ್ಪನೆ ಎಲ್ಲ ಏತ ನೀರಾವರಿ ಯೋಜನೆಗಳು ಜಾರಿ ಮಾಡೋದ್ರ ಮೂಲಕ ನೀರು ಕೊಡೋದಾಗಬಹುದು ಆಚೆ ಈಚೆ ಮಂಡ್ಯ ಕ್ಷೇತ್ರದಲ್ಲಿ ಬಹುತೇಕ 24 ಗ್ರಾಮ ಪಂಚಾಯಿತಿಗಳಲ್ಲಿ ಆರು ಪಂಚಾಯಿತಿಗಳು ಸುಮಾರು ಐದು ಪಂಚಾಯಿತಿಗಳು ಬಿಟ್ರೆ ಇನ್ನೆಲ್ಲ ಕಡೆ ನೀರಾವರಿ ಬಹುತೇಕ ಚೆನ್ನಾಗಿರುವಂಥದ್ದು ನೀರಾವರಿ ವ್ಯವಸ್ಥೆ ಈ ಆರು ಪಂಚಾಯಿತಿ ಆರು ಪಂಚಾಯ ಐದರಿಂದ ಆರು ಪಂಚಾಯಿತಿಗಳಿಗೆ ಯಾವ ರೀತಿ ಏತ ನೀರಾವರಿ ಯೋಜನೆಯ ವತಿಯಿಂದ ನಾವು ನೀರಿನ ಸರಬರಾಜು ಮಾಡಬಹುದು ಅಲ್ಲಿ ಅದನ್ನು ಡ್ರೈ ಬೆಲ್ಟ್ ನಾವು ಹೋಗಲಾಡಿಸ್ಬೋದು ಅದನ್ನು ಒಂದು ಕೂಡ ಒಂದು ಪ್ರಯತ್ನವನ್ನು ಒಂದು ಕಲ್ಪನೆ ಇದೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀವಿ ಎಸ್ ಸಮಗ್ರ ಮಂಡ್ಯ ವಿಧಾನಸಭಾ ಕ್ಷೇತ್ರದ ದೃಷ್ಟಿಯಲ್ಲಿ ಇಟ್ಕೊಂಡು ತಾವು ಕೆಲಸ ಮಾಡಲಿಕ್ಕೆ ಕಂಪ್ಲೀಟ್ ಆಗಿ ರೆಡಿ ಇದ್ದೀರಿ ಹಾಗಾದ್ರೆ ಖಂಡಿತ ಕೃಷಿ ಉತ್ತರಾಗಿ ಉದ್ಯೋಗ ಸೃಷ್ಟಿ ಮಾಡೋದ್ರ ಜೊತೆಗೆ ಆರ್ಥಿಕವಾಗಿ ಜಿಲ್ಲೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋ ಕೂಡ ಗಮನ ಕೊಡ್ತೀರಿ ರೈತರ ಆದಾಯ ಡಬಲ್ ಆಗಲಿಕ್ಕೂ ಕೂಡ ಒಂದಷ್ಟು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಎಸ್ ಅಂತಿಮ ಘಟ್ಟಕ್ಕೆ ಬಂದ್ವಿ ಅಭ್ಯರ್ಥಿಗಳು ವಿರೋಧಿಗಳು ಇದ್ದೇ ಇರ್ತಾರೆ ಸಹಜವಾಗಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇಂಡಿಪೆಂಡೆಂಟ್ ಎಲ್ಲರೂ ಕೂಡ ಅಕ್ಕಾಡದಲ್ಲಿದ್ದಾರೆ ಎಲ್ಲರಿಗಿಂತ ನೀವೇ ಯಾಕೆ ಬೆಸ್ಟ್ ಅಂತ ಈಗ ಬಿಜೆಪಿ ಅಂತ ಹೇಳಿದ್ರೆ ಅಭಿವೃದ್ಧಿ ಎಸ್ ಟಿ ಜಯರಾಮ್ ಅಂತ ಹೇಳಿದ್ರೆ ಕಾಯಕ ಅವರಿವತ್ತು ಗುರುತಿರುವಂಥದ್ದು ಯಾರಿಗೋ ಫ್ರೆಂಡ್ ಆಗಿದ್ರು ಇನ್ನೊಂದು ಮತ್ತೊಂದು ಅಂತಲ್ಲ ಅವ್ರು ಮಾಡಿರುವಂಥ ಶಾಶ್ವತ ಕಾರ್ಯಗಳು ಇವೆರಡೂ ಮೈಗೂಡಿಸ್ಕೊಂಡು ನಾವೇನಂತ ಹೇಳಿದ್ರೆ ಈ ಕ್ಷೇತ್ರದ ಅಭಿವೃದ್ಧಿಯೇ ಮಂತ್ರ ಅಂತ ಹೇಳಿಕೊಂಡು ನಾವು ಇವತ್ತು ಹೊರಟಿದ್ದೀವಿ ಇವತ್ತು ಯಾವುದೇ ಒಂದು ಗೊಂದಲ ಇಲ್ಲ ನಮ್ಮ ಪಾರ್ಟಿನಲ್ಲೇ ಆಗಲಿ ನಮ್ಮಲ್ಲೇ ಆಗಲಿ ನಮ್ಮ ಸಂಘಟನೆಯಲ್ಲೇ ಆಗಲಿ ಆಡಳಿತ ಕೂಡ ಅಷ್ಟೇ ಸ್ಪಷ್ಟತೆಯಿಂದ ನಡೆಸ್ತೀವಿ ಅಂತೇಳಿ ನನ್ನ ಭರವಸೆ ಸೊ ಅದರಿಂದ ನನಗನ್ಸುತ್ತೆ ನಮ್ಮ ಕ್ಷೇತ್ರದ ಜನರ ಹಿತವನ್ನು ಕಾಯುವಂಥ ಆಡಳಿತ ಕೊಡಬೇಕು ಅವರು ಸಮೃದ್ಧರಾಗಬೇಕು ಮಂಡ್ಯ ಜಿಲ್ಲೆ ಮತ್ತೆ ಸಮೃದ್ಧ ಜಿಲ್ಲೆ ಆಗಬೇಕು ಅನ್ನೋವಂಥ ಕನಸನ್ನು ನಾನು ಇಟ್ಕೊಂಡಿದ್ದೀನಿ ಅದರಿಂದ ಬೇರೆಯವ್ರಿಗಿಂತ ಅಂತ ಹೇಳಲ್ಲ ನಾನು ನನ್ನ ಒಂದು ಬೆಸ್ಟ್ ವರ್ಷನ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನೆಷ್ಟು ಯೋಗ್ಯ ನನಗೆಷ್ಟು ಅರ್ಹತೆ ಇದೆ ಅದಷ್ಟು ಮಾತ್ರ ಮಾತಾಡ್ತೀನಿ ಅಂತ ಅಲ್ಲ ಅಲ್ಲ ಪ್ರತಿನಿತ್ಯ ನನ್ನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅದನ್ನು ನಾನು ಪ್ರತಿನಿತ್ಯ ಮಾಡ್ಕೊಳ್ತೀನಿ ಮಂಡ್ಯ ಅಂದಾಗ ನೆನಪಾಗೋದೆ ಮೈಶುಗರ್ ಆ ಸಂಬಂಧಪಟ್ಟಂಗೆ ಏನು ವಿಜನ ಇದೆ ತಮಗೆ ಅಂತ ಈಗ ಆಲ್ರೆಡಿ ನಮ್ಮ ಒಂದು ಕಾರ್ಖಾನೆ ಇನ್ನೂ ಸಾಕಷ್ಟು ನವೀಕರಣ ಆಗಬೇಕಿದೆ ಇವತ್ತು ಸಿ ಎಂ ಬಸವರಾಜ ಬೊಮ್ಮಾಯಿರವರು ಇಲ್ಲ ಅದೇ ಕಾರ್ಖಾನೆಯೇ ನಡೆಸಬೇಕು ಅದನ್ನು ಶಿಫ್ಟ್ ಮಾಡೋದೇ ಆಗಲಿ ಅಥವಾ ಅದನ್ನು ಕಂಪ್ಲೀಟಾಗಿ ಡೆಮಾಲಿಷ್ ಮಾಡಿ ಮಾಡುವಂಥದ್ದೇ ಆಗಲಿ ಅಥವಾ ಎಕ್ವಿಪ್ಮೆಂಟ್ನ ಪೂರ್ತಿ ರೀಪರ್ಚೇಸ್ ಮಾಡೋದೇ ಆಗಲಿ ಬೇಡ ಅಂಥೇಳಿ ಅದನ್ನು ಭಾಳಷ್ಟು ಶ್ರಮದಿಂದ ಇವತ್ತು ನಮ್ಮ ಎಮ್ ಡಿ ಅವರು ಕೂಡ ಒಂದು ಟೆಕ್ನಿಕಲ್ ಪರ್ಸನ್ ಅದು ರಾಜಕೀಯದ ಅಪಾಯಿಂಟ್ಮೆಂಟ್ ಅಲ್ಲ ಮೋರ್ ದೆನ್ ರಾಜಕೀಯದ ಅಪಾಯಿಂಟ್ಮೆಂಟ್ ಅವರೊಂದು ಟೆಕ್ನಿಕಲ್ ಪರ್ಸನ್ನು ಅವರು ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಆ ಒಂದು ಇಂಡಸ್ಟ್ರಿನ ಅದ್ರ ಕಾಲ ಮೇಲೆ ಅದು ನಿಂತ್ಕೊಳ್ಳೋದ ರೀತಿಯಲ್ಲಿ ಮಾಡೋದಕ್ಕೆ ಇನ್ನೂ ಸಾಕಷ್ಟು ಒಂದು ರೀತಿ ಸಪೋರ್ಟ್ ಬೇಕಾಗಿದೆ ಇದಾದ ಮೇಲೆ ಅಲ್ಲಿ ಎಥನಾಲ್ ಜನ್ರೇಷನ್ ಘಟಕನೇ ಆಗಲಿ ವಿದ್ಯುತ್ ಜನ್ರೇಷನ್ ಘಟಕನೇ ಆಗಲಿ ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಪ್ರೊಡಕ್ಷನ್ ತಲುಪ್ತಾ ಇದ್ದಂಗೆ ಅದನ್ನು ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅನ್ನೋದು ನಮ್ಮ ಆಸೆ ಮತ್ತು ಅದನ್ನು ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಕೂಡ ಈ ಮೊನ್ನೆ ನಡೆದಂಥ ರೋಡ್ ಶೋನಲ್ಲಿ ಅದನ್ನು ಹೇಳೋಗಿದ್ದಾರೆ ಖಂಡಿತವಾಗಲೂ ಈ ಮುಂದಿನ ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಅವೆಲ್ಲವೂ ಹಂತ ಹಂತವಾಗಿ ಆಗುತ್ತೆ ಅನ್ನೋದು ನನ್ನ ಭರವಸೆ ಎಸ್ ಭಾಳ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ನೀವಾಗಲೇ ಹೇಳಿದ್ರಿ 1 ಲಕ್ಷ ಮತವನ್ನು ಪಡಿಬೇಕು ಅನ್ನೋ ಸಂಕಲ್ಪ ಮಾಡಿದ್ದೀವಿ ಸಂಕಲ್ಪ ಅಂತಾರೆ ಮಾಡಲೇಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸೋದು ಸಂಕಲ್ಪ ನಿಮ್ಗಾಗಲೇ ಭರವಸೆ ಇದೆ ನಾನು ಗೆಲ್ತೀನಿ ಅಂತ ಹೋಗಲಿ 7 ಕ್ಷೇತ್ರ ಮಂಡ್ಯದಲ್ಲಿ ಬಿ ಜೆ ಪಿ ಗೆಲುವಿನ ಸಂಖ್ಯೆ ಎಷ್ಟಾಗಿರ್ತದೆ ನೋಡಿ ಮತ್ತೆ ನಾನು ಈ ಈ ಸಂಖ್ಯೆ ಗೇಮ್ ಮಾಡೋದಕ್ಕೆ ಹೋಗಲ್ಲ ಬಟ್ ನನ್ನ ನಿರೀಕ್ಷೆ ಏನಂತ ಹೇಳಿದ್ರೆ ಈ 8 ವಿಧಾನಸಭಾ ಕ್ಷೇತ್ರ ಮಂಡ್ಯ ಪಾರ್ಲಿಮೆಂಟ್ ಲೋಕಸಭಾ ವ್ಯಾಪ್ತಿನಲ್ಲಿ ನಾವು 4 ಲಕ್ಷ ಮತವನ್ನು ನಮ್ಮ ಅಭ್ಯರ್ಥಿಗಳೆಲ್ಲ ಸೇರಿ ತಗೊಳ್ತೀವಿ ಅಂತೇಳಿ ಈ 8 ಇದು ಅವಾಗ ಏನಾಗ್ತದೆ ಈ ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರೇ ಆಗಲಿ ಮೋದಿಯವರ ಹೆಸರು ಮೇಲೆ ಇನ್ನೂ 1 ಲಕ್ಷ ಆ್ಯಡ್ ಆಗ್ತದೆ ಲಾಸ್ಟ್ ಟೈಮು ನಮಗೆ 13 ಲಕ್ಷ ಚಿಲ್ಲರೆ ಲೋಕಸಭೆ ವೋಟಿಂಗ್ ಆಗಿದ್ದು 14 ಲಕ್ಷ ಆಗ್ಬೋದು ಮುಂದಿನ ಬಾರಿ ಅದರಲ್ಲಿ ತ್ರಿಕೋಣ ಸ್ಪರ್ಧೆನಲ್ಲಿ ನಾವೇ 5 ಲಕ್ಷ ತಗೊಳ್ತೀವಿ ಅಂತ ಹೇಳಿದ್ರೆ ನಾವು ಯಾರ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಇದೆ ಒಟ್ಟಾರೆ ಮಂಡ್ಯ ಲೋಕಸಭಾ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರದ 8 ಏನ್ ಬರುತ್ತೆ ಅದರಲ್ಲಿ 4 ಲಕ್ಷಕ್ಕೂ ಅಧಿಕ ಮತ ಪಡಿಬೇಕು ಅಂತ ಪ್ಲಾನ್ ಮಾಡಿದಿರಿ ಪ್ಲಾನ್ ಅಂದ್ರೆ ನನ್ನ ಒಂದು ನಾನೇನು ಆ ಮಟ್ಟದಲ್ಲಿ ಇದ್ದಿದ್ರೆ ನಾನು ಆ ರೀತಿಯಲ್ಲಿ ಪ್ಲಾನ್ ಮಾಡ್ತದೆ ಬಟ್ ನಮ್ಮ ನಮ್ಮ ಟಾರ್ಗೆಟ್ ನಾವು ಹೈಕಮಾಂಡ್ ಆ ರೀತಿ ಲೆಕ್ಕಾಚಾರ ಮಾಡಿದೆ ಹಾಗಾದ್ರೆ ಅಲ್ಲ ನಾನೇ ಅದನ್ನ ಹೈಕಮಾಂಡ್ಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲಿ ಕಾಂಪ್ರಮೈಸ್ ಮಾಡಬೇಡಿ ನಮ್ಮ ಅಭ್ಯರ್ಥಿಗಳು ಮೊದಲನೇ ಸ್ಥಾನದಲ್ಲಿದ್ದರು 2ನೇ ಸ್ಥಾನದಲ್ಲಿದ್ದರು 3ನೇ ಸ್ಥಾನದಲ್ಲಿದ್ದರು ಅವರೆಲ್ಲರಿಗೂ ಒಂದು ರೀತಿಯಲ್ಲಿ ನಿಮಗೆ ಗೊತ್ತು
ಪಕ್ಷದಲ್ಲಿ ಆಂತರಿಕವಾದಂತ ಒಂದು ಕ್ಯಾಟಗರೈಸೇಷನ್ ಇರುತ್ತೆ ಅವ ಯಾವುದನ್ನು ಪರಿಗಣಿಸುತ್ತೇನೆ ಎಲ್ಲರಿಗೂ ಈಕ್ವಲ್ ಸಪೋರ್ಟ್ ಕೊಡಿ ಮ್ಯಾಕ್ಸಿಮಮ್ ಸಪೋರ್ಟ್ ಕೊಡಿ ಮಂಡ್ಯ ಜಿಲ್ಲೆ ರಾಜಕೀಯವಾಗಿ ನಿರ್ಲಕ್ಷ್ಯಗೊಂಡಂತ ಜಿಲ್ಲೆ ಬಿಜೆಪಿ ವಿಚಾರವಾಗಿ ಅದನ್ನ ನೀವು ಸರಿಪಡಿಸಬೇಕು ಅಂತ ಹೇಳಿದ್ರೆ ಇವತ್ತು ಬೇರೆ ಜಿಲ್ಲೆಗಿಂತ ಹೆಚ್ಚಾಗಿ ಬೇರೆ ಸೀಟ್ಸ್ ಗಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಡಬಲ್ ಎಫರ್ಟ್ ಬೇಕಾಗ್ತದೆ ಇಲ್ಲಿ ಅದರಿಂದ ಡಬಲ್ ಸಪೋರ್ಟ್ ಕೂಡ ಬೇಕಾಗ್ತದೆ ಅದನ್ನ ನೀವು ದಯವಿಟ್ಟು ಮಾಡಿ ನಾವು 4 ಲಕ್ಷ ಮತ ರೀಚ್ ಆಗೋ ರೀತಿಯಲ್ಲಿ ನೀವು ಪ್ಲಾನ್ ಮಾಡಿ ಪಾರ್ಲಿಮೆಂಟ್ ಸೀಟ್ ನಮ್ಮ ಚಿಹ್ನೆನಲ್ಲೇ ಗೆಲ್ಬಹುದು ಅವಾಗ ಅಂತ ಹೇಳಿ ನಾನು ಅದಕ್ಕೆ ನಾನು ಹೇಳಿದಾಗ್ಲೇ ಅಶೋಕ್ ಜೈರಾಮ್ ಅವರು ವಿಧಾನಸಭಾ ಕ್ಷೇತ್ರಕ್ಕೆ ಲೀಡರ್ ಅಲ್ಲ ಜಿಲ್ಲೆಗೆ ಲೀಡರ್ ಆಗಕ್ಕೆ ಆಗುವಂತ ಕೆಪಾಸಿಟಿ ಇದೆ ಹಾಗಾಗಿ ಆ ರೀತಿ ಆಲೋಚನೆ ಮಾಡಿದಿರಿ ಅಂತ ನೀವು ಫೈನಲಿ ನಂಬರ್ ಕೊನೆಗೂ ಹೇಳಲಿಲ್ಲ ನೀವು 4 ಲಕ್ಷ ಮತ ಅಂತ ಹೇಳೋದ್ರ ಮೂಲಕ ಗಾಳಿಯಲ್ಲಿ ಗುಂಡಾರಿಸಿದಿರಿ ಆದರೂ ಕೂಡ ಇದೆ ಫಾರ್ ದ ಫಸ್ಟ್ ಟೈಮ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯ ಮಾತ್ರ ಡೆಪಾಸಿಟ್ ಬಂದಿತ್ತು ಬಿಜೆಪಿಗೆ ಮದ್ದೂರು ನಾಗಮಂಗಲ ಮಳವಳ್ಳಿ ಮೇಲ್ಕೋಟೆ ಎಲ್ಲೂ ಕೂಡ ಡೆಪಾಸಿಟ್ ಬಂದಿರಲಿಲ್ಲ ಬಟ್ ಬಿಜೆಪಿ ನಾಯಕರು ಅದನ್ನೇ ಹೇಳೋದು ನಾವು ಇವತ್ತು ಮಂಡ್ಯ ಜಿಲ್ಲೆಯ 7 ಕ್ಷೇತ್ರದಲ್ಲೂ ಕೂಡ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದೀವಿ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದ್ದೀವಿ ಆರಲ್ಲಿ ಪ್ರಬಲ ಸ್ಪರ್ಧೆ ಇದ್ರೂ 3 ಖಂಡಿತ ರಿಸಲ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ನೀವು ಕೂಡ ನಿಮ್ಮದೇ ಆದಂತಹ ಶೈಲಿ ರಾಜಕಾರಣದ ಅಂಕಿಅಂಶಗಳನ್ನ ಲೆಕ್ಕ ಹಾಕೊಂಡು ಕೂತಿದ್ದೀರಿ ಏನೋ ಒಳ್ಳೇದಾಗ್ಲಿ ಏನಾದರೂ ಕಡೆಯದಾಗಿ ಮಂಡ್ಯ ಮತದಾರರಿಗೆ ಹೇಳ್ಬೋದು ಅಥವಾ ಮನವಿ ಮಾಡ್ಬೋದು ಮಂಡ್ಯ ಜನತೆಗೆ ನಾನು ಮಾಡುವ ಒಂದು ಮನವಿ ಏನಂತ ಹೇಳಿದ್ರೆ ಇವತ್ತು ಒಂದು ಹೊಸ ಮಂಡ್ಯವನ್ನ ಕಟ್ಟೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದೀವಿ ಸಂಕಲ್ಪವನ್ನು ತೊಟ್ಟಿದೀವಿ ನಾವು ಹಳೆ ಆಯ್ಕೆಗಳನ್ನು ಮಾಡಿದ್ರೆ ಹಳೆ ಚಾಯ್ಸ್ಗಳನ್ನು ಮಾಡಿದ್ರೆ ಹಳೆ ರಿಸಲ್ಟೇ ಬರುತ್ತೆ ಅದರಿಂದ ಹೊಸ ಫಲಿತಾಂಶ ಒಂದು ಹೊಸತನ ಒಂದು ಅಭಿವೃದ್ಧಿ ಇವೆಲ್ಲವೂ ಆಗಬೇಕು ಅಂತ ಹೇಳಿದ್ರೆ ಒಂದು ಹೊಸ ಆಯ್ಕೆಯನ್ನು ಮಾಡಿ ನನಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಮಂಡ್ಯ ಜನತೆಯಲ್ಲಿ ಕೋರ್ತೇನೆ ಎಸ್ ವಿಶೇಖರ ನಾನು ಮೊದಮೊದಲು ಅಶೋಕ್ ಜಯರಾಮ್ ಅವರತ್ರ ಮಾತಾಡ್ತಿದ್ದೆ ಮಾತಾಡಬೇಕಾದ್ರೆ ಹೇಳ್ತಿದ್ದೆ ನಿರೀಕ್ಷೆಗಳು ಸಹಜ ಇತ್ತೀಚಿನ ರಾಜಕಾರಣ ಅಂತಂದ್ರೆ ಎಲ್ಲರನ್ನು ಆರಾಮಾಗಿ ಮಾತಾಡ್ಸ್ಕೊಂಡು ಎಗ್ಲಿ ಮೇಲೆ ಕೈ ಹಾಕೊಂಡು ರಾಜಕಾರಣ ಶೈಲಿ ಒಂದು ರೀತಿ ಇರುತ್ತೆ ಅಶೋಕ್ ಜಯರಾಮ್ ಅವರು ಕೂಡ ಅದೇ ರೀತಿ ಇರಬೇಕು ಅಂತ ಒಂದಷ್ಟು ದಿನ ನಾನು ಬಯಸಿದ್ದು ಕೂಡ ಇದೆ ಅದನ್ನು ಹೇಳಿದ್ದು ಕೂಡ ಇದೆ ಆದರೆ ಇವರ ಮಾತುಗಳನ್ನ ಸಂಪೂರ್ಣವಾಗಿ ಕೇಳಿದಾಗ ಅನ್ಸುತ್ತೆ ಡಿಪ್ಲೊಮ್ಯಾಟಿಕ್ ಆಗಿ ರಾಜಕಾರಣ ಹೇಗೆ ಮಾಡಬೇಕು ಅಂದರೆ ಶಾಸಕರ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬೇಕು ಆ ದಿಸೆಯಲ್ಲಿ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆ ಜನಗಳಿಗೆ ಜವಾಬ್ದಾರಿಯನ್ನು ತಗೊಂಡು ನಾವು ಕೆಲಸ ಮಾಡಬೇಕು ಆದರೆ ಜನಗಳನ್ನ ಕೆಲಸ ಮಾಡಿದ ಜೊತೆಲಿದ್ದೀವಿ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಕೆಲಸ ಮಾಡಿದ್ರೆ ಸಾಕು ಜನಗಳಿಗೆ ಅನುಕೂಲ ಆಗುತ್ತೆ ಜನರ ಅನುಕೂಲ ಆಗೋ ದಿಸೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಸಂದರ್ಶನ ಹೇಳಿದ್ದಾರೆ ಮಂಡ್ಯ ಸಿಟಿಗೆ ಏನಾಗಬೇಕು ಸ್ಮಾರ್ಟ್ ಸಿಟಿ ಆಗಬೇಕು ಮಂಡ್ಯ ಎರಡನೇದಾಗಿ ಏನಾಗುತ್ತೆ ರೈತರು ಉತ್ಪಾದನೆ ಮಾಡೋದ್ರ ಜೊತೆಗೆ ಅದನ್ನ ಅಪ್ಗ್ರೇಡ್ ಮಾಡಿ ಮಾರಿದಾಗ ಆದಾಯ ಡಬಲ್ ಆಗೋದಾಗ್ಬೋದು ಮತ್ತು ಮೈಸೂರ್ ಫ್ಯಾಕ್ಟ್ರಿ ಬಗ್ಗೆ ಅವ್ರದ್ದೇ ಅಂತ ಒಂದಷ್ಟು ವಿವರಣೆಯನ್ನು ಕೊಟ್ಟರು ಅದೆಲ್ಲದರ ಜೊತೆಗೆ ಬೆಂಗಳೂರಿಗೆ 1 ಅವರ್ ಮೈಸೂರಿಗೆ ಒಂದು 20-30 ನಿಮಿಷ ಅಷ್ಟೇ ಮಧ್ಯದಲ್ಲಿ ನಾವಿದ್ದೀವಿ ಎಜುಕೇಷನ್ ಹಬ್ಬ ಆಗುತ್ತೆ ನಮ್ಮ ಜಿಲ್ಲೆ ಪ್ರಯತ್ನ ಪಟ್ಟರೆ ಸರಿಯಾಗಿ ಎಫರ್ಟ್ ಹಾಕಿದ್ರೆ ಖಂಡಿತವಾಗಿ ಮಂಡ್ಯ ಅಶೋಕ್ ಜಯರಾಮ್ ಅವರ ಕನಸಿನ ಮಂಡ್ಯ ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ಆಗಿ ಹೇಳಿದ್ರು ಜೊತೆಗೆ ನಾನು ಆಗಲೇ ಹೇಳಿದೆ ಅಶೋಕ್ ಜಯರಾಮ್ ಕೇವಲ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ನಾಯಕ ಅಲ್ಲ ಅದನ್ನ ಮೀರಿ ಜಿಲ್ಲಾ ಮಟ್ಟದಲ್ಲಿ ಬೆಳೆಯುವಂತ ಕೆಪಾಸಿಟಿ ಇರೋ ಲೀಡರ್ ಅಂತ ಮೊದ್ಲು ಹೇಳಿದ್ದೆ ಅಂತಿಮವಾಗಿ ಮಾತಾಡಬೇಕಾದ್ರೆ ಅವರದೇ ಆದಂತ ಒಂದು ವಿಷನ್ ಇಟ್ಕೊಂಡಿದ್ದಾರೆ ಮಂಡ್ಯದಲ್ಲಿ ರಾಜಕಾರಣವಾಗಿ ಪಕ್ಷ ಬೆಳೆಸಬೇಕು ಅಂದ್ರೆ ಫೈಟ್ ಮಾಡಬೇಕು ಅಂತಂದ್ರೆ ಏನೇನು ಮಾಡಬೇಕು ಅಂತ ಒಂದಷ್ಟು ತಯಾರಿ ಮಾಡ್ಕೊಂಡು ಕೂತಿದ್ದಾರೆ ಮೇ 10ಕ್ಕೆ ವೋಟಿಂಗ್ ಇದೆ 13ಕ್ಕೆ ಕೌಂಟಿಂಗ್ ಇದೆ ಸಕಲ ರೀತಿಯಲ್ಲೂ ಅಶೋಕ್ ಜಯರಾಮ್ ಸಜ್ಜಾಗಿದ್ದಾರೆ ಅಶೋಕ್ ಜಯರಾಮ್ ಪ್ಲಸ್ ಎಸ್ ಟಿ ಜಯರಾಮ್ ಪ್ಲಸ್ ಬಿಜೆಪಿ ಪ್ಲಸ್ ಸುಮಲತಾ ಹಾಗೆ ನರೇಂದ್ರ ಮೋದಿಯವರು ಎಲ್ಲ ರೀತಿಯ ಬಲಗಳು ಇವರಿಗೆ ಶಕ್ತಿನ ತುಂಬಿದಂಗೆ ಕಾಣ್ತಾ ಇದೆ ಹಾಗಾಗಿ ಮುಖದಲ್ಲಿ ಆ ಜೋಶ್ ಕಾಣ್ತಾ ಇದೆ ಏನೇ ನೀವೆಲ್ಲ ಕ್ಯಾಂಪೇನ್ ಮಾಡ್ತಿದ್ರಿ ಈ ಟೈಮಲ್ಲಿ ನಮಗೋಸ್ಕರ ಟೈಮ್ ಕೊಟ್ರಿ ಒಳ್ಳೇದಾಗಲಿ ನಿಮ್ಮ ಏನೋ ಪ್ರಚಾರದ ಯಾತ್ರೆ ಮುಂದುವರಿಸ್ತೀರಿ ಈಗ ಎಸ್ ವೀಕ್ಷಕರೇ ಥ್ಯಾಂಕ್ ಯು ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ಅತಿಥಿ ಅಶೋಕ್ ಜಯರಾಮ್ ಆಗಿದ್ದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾಳೆ ಮತ್ತೊಬ್ಬ ಅತಿಥಿ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ